ಮೊದಲನೇದಾಗಿ ತಂದೆಯಾದ ದೇವರಿಗೆ ನಾನು ಕೃತಜ್ಞತೆ ಸಲ್ಲಿಸ್ತೀನಿ ವಿಶೇಷವಾಗಿ ಆ ದೇವರ ಒಂದು ಮಹಾಕೃಪೆ ಆಮೇಲೆ ಯಶಸ್ವಾಮಿ ಆಶೀರ್ವಾದದಿಂದ ನಾವ್ ಇವತ್ತು ಚೆನ್ನಾಗಿದೀವಿ ಸೇಫ್ಟಿಗಾದೀವಿ ಒಂದು ಆ ಎಲ್ನೇದಾಗಿ ಆ ಇದಕ್ ನೀವೆಲ್ರು ಪ್ರಯತ್ ಪ್ರೇಯರ್ ಮಾಡಿದ ನಿಮ್ಮತ್ತ ನಿಮ್ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀವಿ ನಾವು ಬ್ರದರ್ ಆಗಿರ್ಬೋದು ಗಳು ಎಲ್ರು ಕೂಡ ನೀವು ಪ್ರೇಯರ್ ಕೂಡ ಮಾಡಿದ್ದೀರಾ ಪ್ರೇಯರ್ ಗೆ ಉತ್ತರವಾಗಿ ದೇವ್ರ ಸೊ ಭಾವಿಸೋ ಎಲ್ರ ಪ್ರಯತ್ನ ನಾವು ಚೆನ್ನಾಗಿದೀವಿ ಎಲ್ಲದಕ್ಕಿಂತ ಹೆಚ್ಚಾಗಿ ದೇವರ ಆಶೀರ್ವಾದ ಸೊ ವಿಶೇಷವಾಗಿ ಸಹೋದರ ಸೋದರ್ರೆ ನಾವಿಲ್ಲಿ ಕಂಡವಂತ ಒಂದು ಗಾಳಿ ಏನಿದೆಯಲ್ಲ ನನ್ನ ಜೀವನದಲ್ಲಿ ನಾನು ಯಾವತ್ತೂ ಕೂಡ ಕಂಡಿರ್ಲಿಲ್ಲ ಸೊ ಇದರಲ್ಲಿ ಅದು ನಾವೆಲ್ಲ ಫಿಲಂಗಳಲ್ಲಿ ಗಳಲ್ಲೇ ನೋಡಿರ್ಬೋದು ಗಾಳಿ ಹಂಗಿರುತ್ತೆ ಚಂಡಮಾರುತ ಹೇಗಿರುತ್ತೆ ಅಂತ ಹೇಳಿ ಒಂದು ಅನುಭವ ಅಷ್ಟೇ ಆದ್ರೆ ಇದು ನಾವು ಕಣ್ಣಾರ ಕಂಡಾಗ ಒಂದು ಬಂದಂತ ಭಯ ಇವತ್ತು ನಾನು ಆ ಒಂದು ಅದ್ ಏನೋ ಒಂದ್ ಕಡೆ ನನಗೆ ಅರಿವಿಲ್ದೇನೆ ಸಾಕಷ್ಟು ಭಯ ಶುರುವಾಯ್ತು ಭಯಂಕರವಾದಂತ ಭಯ ಶುರುವಾಗಿದ್ದು ನನ್ನ ಲೈಫ್ ಅಲ್ಲಿ ಅಷ್ಟೊಂದು ಭಯ ಅವತ್ತ ಆಗಿರ್ಲಿಲ್ಲ ನನಗೆ ಯಾಕಂತಂದ್ರ ಇಲ್ಲಿ ನಾವು ಒಂದ್ ಸೇಫೆಸ್ಟ್ ಪ್ಲೇಸ್ ಇದೆ ನಮ್ಮ ಸ್ಕೂಲ್ ಅಲ್ಲಿ ಆ ಸ್ಕೂಲ್ ತುಂಬಾ ಸೆಕ್ಯೂರಿಟಿ ಇದೆ ನಮಗೆ ಮಾತ್ರ ಬೇರೆ ಹೋಲಿಕೆ ಮಾಡಿದ ನಮ್ ಸೇಫೆಸ್ಟ್ ಪ್ಲೇಸ್ ಇದೆ ಆ ಒಂದು ಗಾಳಿ ಬೀಸುವಂತ ಸಮಯ ಏನಿದೆ ಅಲ್ಲ ಬೀಸುವಾಗ ಕೆಲವರು ನಾವು ಮುಚ್ಚಿದ್ದ ಡೋರ್ ಅನ್ನು ತೆಗಕ ಹಾಕ್ತಿರ್ಲಿಲ್ಲ ತೆಗೆದ್ ಮುಚ್ಚುವಂತ ಸನ್ನಿವೇಶಗಳು ಬಂದಿರ್ಲಿಲ್ಲ ಅದು ಕೇವಲ ಒಂದ್ ನಿಮಿಷ ಎರಡು ನಿಮಿಷ ಅಂತ ಅಲ್ಲ ಸೋದರ್ರೆ ಅದು ಮೂರು ಮೂರುವರಿಯಿಂದ ಶುರು ಆಯ್ತು ನಿಧಾನಕ್ಕೆ ಶುರುವಾಗ್ಬಿಟ್ಟು ಬೇರೆ ಬೇರೆ ಗಳೆಲ್ಲ ಬೀಳುವಂತ ಪ್ರಯತ್ನ ಮಾಡಿದ್ವು ಸೊ ಹಾಗಾಗಿ ನಾವು ಗಾಡಿ ತೆಗಿಯುವಾಗ ಅಲ್ಲಿ ನಮ್ಮ ಸ್ಕೂಲ್ ಪ್ರಾಪರ್ಟಿ ಇರೋ ಕೆಲವು ವಿಷಯಗಳನ್ನ ವಸ್ತುಗಳನ್ನ ಕಡಿ ತೆಗಿಯುವಾಗ ಶೀಟ್ ನನ್ ಮೇಲೂ ಕೂಡ ಬೀಳ್ತು ಆ ಶೀಟ್ ಬೀಳುವಂತದಂತ ಫಿಚ್ಗಳ ಹೋಗ್ಬಿಟ್ಟು ಕೈ ನೋವು ಕೂಡ ಏಟಾಯ್ತು ನನಗೆ ಕೈ ನೋವು ಬಂತು ಸೊ ಹಾಗಾಗಿ ಅಷ್ಟೆಲ್ಲಾ ಇವುಗಳ ಮದ್ಯ ನಾರ್ಮಲ್ ಆಗಿ ನಡೀತದ್ದು ಅದೇನು ದೊಡ್ಡ ಒಂದ್ ಮಟ್ಟಕ್ಕೆ ಆಗ್ಲಿಲ್ಲ ಯಾವಾಗ ರಾತ್ರಿ ಸಂಜೆ ಒಂದ್ ಏಳು ಎಂಟು ಗಂಟೆ ಸಮಯದಲ್ಲಿ ಸೊ ಗೆ ನಾನ್ ಫೋನ್ ಮಾಡಿ ಹೇಳದಿ ಹಿಂಗ ಆಗ್ತದೆ ಬ್ರದರ್ ಅಂತ ಆ ಒಂದು ಶುರುವಾದ ನಂತರದಲ್ಲಿ ಒಂದು ಅರ್ಧ ಗಂಟೆ ಆಯ್ತು ತದನಂತರದಲ್ಲಿ ಸುಮಾರು ಹೊತ್ತು ಸೋದರ್ರೆ ಎಷ್ಟಂದ್ರೆ ರಾತ್ರಿ ಒಂದ್ ಮೂರುವರೆ ನಾಲ್ಕು ಗಂಟೆವರೆಗೂ ಕೂಡ ಒಂದೇ ಸಮಾನ ಭಯಂಕರವಾದಂತ ಗಾಳಿ ಅದನ್ನ ಯಾರದ್ದನ್ನು ಕೂಡ ಸಹಿಸಿಕೊಳ್ಳೆ ಆಗ್ತಿರ್ಲಿಲ್ಲ ಅಷ್ಟೊಂದು ಭಯಂಕರವಾದ ಗಾಳಿ ಅದು ನಮಗೆ ಡೋರ್ ಮುಚ್ಚಕ್ಕೂ ಆಗ್ತಿರ್ಲಿಲ್ಲ ತೆರೆಯಕ್ಕೂ ಆಗ್ತಿರ್ಲಿಲ್ಲ ಸೊ ಒಂದು ಒಂದು ಈ ಒಂದು ಸನ್ನಿವೇಶದಲ್ಲಿ ನಾನು ಹೇಳ್ಬೇಕು ಅಂತ ಹೇಳಿದ್ರೆ ಒಮ್ಮೆ ನಾನು ವಾಶ್ರೂಮ್ ಯೂಸ್ ಮಾಡಕ್ ಅಂತ ಹೋದಂತ ಸಂದರ್ಭದಲ್ಲಿ ಆದ ಅನುಭವ ನನ್ನ ಕೈಲಿ ಡೋರ್ ಓಪನ್ ಮಾಡಕ್ಕೆ ಆಗ್ತಲ್ಲ ಅಷ್ಟು ಫೋರ್ಸ್ ಅದ್ರ ಫೋರ್ಸ್ ನಾವು ಇನ್ನು ನಡೆದ ಆಡುವಾಗ ಇಲ್ಲೇ ಕೇವಲ ಎಲ್ಲ ಸುತ್ತಲೂ ಗೋಡೆ ಇದ್ರು ಕೂಡ ಗೋಡಿನ ಮಧ್ಯದಲ್ಲಿ ನಾನು ಇಲ್ಲಿದ್ದ ಅಲ್ಲಿ ಹೋಗುವಾಗಲೂ ಕೂಡ ನಮ್ಮ ಕೈಲೆ ಅಲ್ಲಿ ನಡ್ಕೊಂಡು ಹೋಗಕ್ಕೆ ಆಗದಿರ್ಲಿಲ್ಲ ಅಂತ ಒಂದು ಸನ್ನಿವೇಶ ಬರೀ ಕೇವಲ ಶಾಲೆ ಗೋಡೆ ಮಧ್ಯೆ ಆತರ ಅನುಭವ ಆಯ್ತು ಇನ್ನು ಹೊರಗಡೆ ಇರೋರು ಎಷ್ಟು ಸಲ ಬೀಳ್ತಿದ್ರೆ ಗೊತ್ತಿರ್ಲಿಲ್ಲ ಏನಕ್ಕೆ ಅಂತಂದ್ರೆ ಹೇಳ್ತೀವಂತ ಇಲ್ಲೆಲ್ಲ ಅದೊಂದ್ ಕಡೆ ನಾವು ಓದಿದಿವಲ್ವಾ ಉಪದ್ರವಗಳು ಬಂದಾಗ ದೇವ್ರ ಎಷ್ಟೆಲ್ಲ ಲಾಶ್ ಮಾಡ ನನ್ನ ಆಗಿನೇ ಇದೊಂದು ಅನುಭವ ಅನ್ಕೊಂಡೆ ನಾನು ಆ ಒಂದು ಭಯಂಕರವಾದ ಗಾಳಿ ಬೀಸಿರುವಾಗ ಬಾಯದ ಮಧ್ಯ ಪ್ರಾರ್ಥನೆ ಮಾಡ್ತಾ ಇದ್ದೆ ನಾನು ಸುಮಾರು ದೇವ್ರೆ ಈ ತರದ ಉಪದ್ರವ ಕೊಟ್ರುನು ಒಂದ್ ಕಡೆ ಹೇಳ್ತಾರ ಈ ಲೋಕಕ್ಕೆ ಬರುವಂತ ಉಪದ್ರವಗಳ ಮಧ್ಯ ನಿಮಗೆ ಏನು ಕೂಡ ಆಗದೆ ನಾನು ಸಾಕ್ತಿನ ಅಂತ ಹೇಳ್ತಾರಲ್ಲ ಆತರ ದೇವ್ರ ನಮ್ಮನ್ನ ರಕ್ಷಣೆ ಮಾಡಿದ್ರ ಅನ್ನೋ ಒಂದು ವಚನಗಳು ನಾನು ನೆನೆಸ್ಕೊಳ್ತಾ ಇದ್ದೆ ಬಾಳ ದೇವ್ರೆ ನನ್ನ ಎಷ್ಟು ಚೆನ್ನಾಗಿ ರಕ್ಷಣೆ ಮಾಡಿದೀಯ ಎಷ್ಟು ಚೆನ್ನಾಗಿ ಇಷ್ಟೊಂದು ಸೇಫ್ಟಿ ಸೇಫ್ಟಿ ಮತ್ತೆ ಇಟ್ಟಿದೆಯಾ ಅಂತಾನು ಕೂಡ ಪ್ರಾರ್ಥನೆ ಮಾಡ್ತಿದ್ದೆ ಆದ್ರೂ ಒಂದ್ ಕಡೆ ಭಯಂಕರ ಭಯನ ಕೂಡ ಶುರುವಾಗಿತ್ತು ಎಷ್ಟೊಂದು ಭಯ ಅಂತ ಹೇಳಿದ್ರೆ ಏನ್ ಎಂತ ಸ್ಥಿತಿ ಬಂದ್ಬಿಡ್ತಲ್ಲ ಈ ಊರಿಗೆ ಅಂತ ಹೇಳಿ ಸೊ ಬಹುಶಃ ಇದು ಸೇಮ್ ಅನುಭವ ಅಲ್ಲಿ ಗೋವಾದ್ ಅಲ್ಲಿ ಕೂಡ ಆಗಿರ್ಬೋದು ಬಟ್ ಬೇರೆ ಬೀಚ್ ಗಳಲ್ಲಿ ಆಗಿರೋ ಅನುಭವಕ್ಕಿಂತ ಈ ದೀವದ ಮನೇಲಿ ಆಗಿರುವಂತ ಒಂದು ದೊಡ್ಡ ಒಂದು ಹಾನಿ ಬೇರೆ ಎಲ್ಲ ಆಗಿಲ್ಲ ಅಂತ ಹೇಳ್ಬಲ್ಲೆ ನಾನು ಸುಮಾರು ಹಾನಿ ಅಂತ ಹೇಳಿದ್ರೆ ಒಂದು ನೈನ್ಟಿ ನೈಂಟಿ ಫೈವ್ ಪರ್ಸೆಂಟ್ ಎಲ್ಲಾ ಮರಗಳು ಬಿದ್ದಿದ್ದಾವೆ ಎಂತ ಮರಗಳು ಅಂತಂದ್ರೆ ಭಯಂಕರ ಮರಗಳು ಬೇರೆ ಸಮೇತವಾಗಿ ಕಿತ್ತು ಬಿದ್ದಿದ್ದಾವೆ ತದನಂತರದಲ್ಲಿ ಒಂದು ರೌಂಡ್ ನಾನು ದೀವ್ನಲ್ಲಿ ಮನೆ ಗಾಡಿ ತಾನ ಸುತ್ತಾರು ಬಂದಾಗ ಎಷ್ಟೊಂದು ಬೇಜಾರು ಅಂದ್ರೆ ಒಂದು ಈ ಒಂದು ಹಳ್ಳಿಗೆ ಒಂದು ದೊಡ್ಡ ಸೊಬಗಿತ್ತಿ ಒಂದು ಸಿಟಿಗೆ ಇದು ಟೂರಿಸ್ಟ್ ಪ್ಲೇಸ್ ಆಗಿರೋದ್ರಿಂದ ಅಲ್ಲಿ ಸುಮಾರು ದ ಬೆಸ್ಟ್ ಒನ್ ದ ನೇಷನ್ ಅಂತ ಇತ್ತೇನ ಅಷ್ಟೊಂದು ಬ್ಯೂಟಿಫುಲ್ ಆಗಿದ್ದಂತ ಒಂದು ಪ್ಲೇಸ್ ಬೀಚು ಅವೆಲ್ಲ ಅವನ್ ಗಾಳಿ ಹೊಡೆದಕ್ ಏನಾಯ್ತ ಅಂತ ತನ್ನೆಲ್ಲ ಸೊಬಗನ್ನು ಕಳ್ಕೊಂಬಿಟ್ಟು ಎಷ್ಟೊಂದು ಹಾಳ ಬಿದ್ದ ಒಂದು ಹಳ್ಳಿ ಆಗಿದೆ ಅಂದ್ರೆ ಅದ್ ನಿಜಕ್ಕೂ ನೆನ್ಸ್ಕೊಳಕು ಬೇಜಾರಾಗ್ತದೆ ಅಷ್ಟೊಂದು ದುರಂತ ಇಲ್ಲಿ ನಡೆದಿರೋದು ಸೊ ಅದಕ್ಕೆ ಅವುಗಳ ಮಧ್ಯೆ ದೇವ್ರ ನಮ್ಮನ್ ಚೆನ್ನಾಗಿಟ್ಟಲ್ವಾ ಅದಕ್ ನಾವು ಕೃತಜ್ಞ ಅಂತ ಹೇಳ್ತೀವಿ ಒಂದ್ ಕಡೆ ಅನೇಕ ಜನರಿಗೆ ಲಾಸ್ ಆಗಿರ್ಬೋದು ನನ್ನ ನಿಮಿತ್ತ ನಿಮಿತ್ ಅಲ್ದನೆ ದೇವ್ರು ಅವ್ರ ಬೇರೆ ನಿಮಿತ್ತನು ಕೂಡ ಪ್ರಾರ್ಥನೆ ಮಾಡ್ತಿದ್ದೆ ದೇವ್ರೆ ಕೇವಲ ನನ್ನೊಬ್ಬನಿಗೆ ಸೇಫ್ಟಿಗೆ ಇಟ್ಟಿದ್ಯಪ್ಪ ಆದ್ರೂ ಎಷ್ಟೊಂದು ಲಾಸ್ ಆಗ್ತದಲ್ವಾ ಅಂತ ಹೇಳಿ ಪ್ರಯರ್ನ ಮಾಡ್ತಿದ್ವಿ ಏನೇದಾದ್ರೂ ಕೊನೆಗೆ ಒಟ್ಟ ಹತ್ತತ್ರ ಅದು ಹನ್ನೆರಡು ತಾಸು ಅಂದೇ ಸಮನೆ ಗಾಳಿ ಬೀಸಿರೋದು ಆ ನಾಡ್ ಗಾಳಿಗೆ ಒಂದು ನೈಂಟಿ ಫೈವ್ ಪರ್ಸೆಂಟ್ ಮರಗಳೆಲ್ಲ ಬೇರೆ ಸಮೇತ ತಕ್ಕ ಉಳಿದೊಂದು ಐದ್ ಪರ್ಸೆಂಟ್ ಏನ್ ನಿಂತಿದಾವಲ್ವಾ ಅವು ಚೇತರಿಸ್ಕೊಳ್ಳಿ ಯಾವ ಲಕ್ಷಣ ಏನಿಲ್ಲ ಈಗ ನಾಲ್ಕು ದಿವಸದಲ್ಲಿ ಇದನ್ನ ನೋಡ್ತಾ ಇದ್ವಿ ಬ್ರದರ್ ಎಲ್ಲ ಒಣಗ್ ಇದಾವೆ ಅಷ್ಟೊಂದು ಸಂಕಷ್ಟಗಳು ಅದಾದ್ಮೇಲೆ ಅದ್ರ ಎಫೆಕ್ಟ್ ಏನಾಯ್ತ ಅಂತಾರೆ ಕರೆಂಟ್ ಗಳ ಮೇಲೆ ಇಲ್ಲಿರೋ ಎಲ್ಲ ಇದುಗಳ ಮೇಲೆ ಲಾಸ್ ಆಗಿದೆ ಭಯಂಕರ ಮನೆಗಳ ಟಾಪ್ ಗಳೆಲ್ಲ ಕಿತ್ತು ಬಹಳ ತೊಂದರೆ ಆಗಿದೆ ಅವುಗಳ ಮಧ್ಯೆ ದೊಡ್ಡದ ಏನಂತಾರೆ ಗುಜರಾತ್ ಮತ್ತು ಇತರ ಪ್ರದೇಶಗಳಿಗೆ ಇಲ್ಲದನ್ನ ಪವರ್ ಸಪ್ಲೈ ಆಗ್ತಿತ್ತು ಸೋಲಾರ್ ಪ್ಯಾನೆಲ್ ಕಡೆಯ ಆ ಸೋಲಾರ್ ಎಂಟರ್ ಪ್ಯಾನೆಲ್ ಚಿದ್ರಿ ಚಿದ್ರಿ ಆಗಿ ಅರ್ಧ ಸಮುದ್ರದಲ್ಲಿ ಮುಳಿಗೋಗಿದೆ ಸೊ ಅಷ್ಟೆಲ್ಲಾ ತೊಂದರೆ ಆಗಿ ಸೊ ಇಲ್ಲಿ ಕರೆಂಟ್ ಇಂದ ಬಹಳ ಬಹಳ ಸಮಸ್ಯೆ ಇದೆ ಇಲ್ಲಿ ಕರೆಂಟ್ ಇಲ್ದಾನು ಯಾರು ಇರೋಕೆ ಸಾಧ್ಯನಿಲ್ಲ ಅಂತ ಒಂದು ಸ್ಥಿತಿಯಲ್ಲಿ ಐದ್ ದಿವಸ ಆದ್ ನಾವು ಕರೆಂಟ್ ಆಕಸ್ಮಿಕವಾಗಿದೆ ಅಡ್ಮಿನಿಸ್ಟ್ರೇಟರ್ ಎಲ್ಲ ಡಿ ಸಿ ಆಫೀಸು ಎಸ್ ಪಿ ಆಫೀಸು ಇನ್ನು ಹಾಸ್ಪಿಟ್ರಲ್ ಅಲ್ಲೆಲ್ಲ ಎಲ್ಲೆಲ್ಲೆಲ್ಲ ಜನರೇಟರ್ ಗಳು ಯೂಸ್ ಮಾಡಿದ್ರು ಅಲ್ಲಿ ಚಾರ್ಜ್ ಮಾಡ್ಕೆಬಹುದಂತ ಅವ್ರು ಪರ್ಮಿಷನ್ ಕೊಟ್ಟಾಗ ನಾವು ಮೊದ್ಲು ಮಾಡಿದ ಕೆಲಸ ಅಲ್ಲಿ ಹೋಗಿಬಿಟ್ಟು ಚಾರ್ಜ್ ನಾವು ಚಾರ್ಜ್ ಹಾಕೊಂಡ್ ಬಿಟ್ಟು ಮೊದ್ಲು ರಾಜಬ್ರತರಿಗೆ ಫೋನ್ ಮಾಡಿದ್ವಿ ನಾವು ಸೊ ಹಾಗೆ ಆತರ ಇಲ್ಲಿ ಸುಮಾರು ತೊಂದರೆ ಆಗ್ತಾ ಇದೆ ಬ್ರದರ್ ಇಲ್ಲಿ ಸರಿ ನೀರಿನ ವ್ಯವಸ್ಥೆಗಳು ಆಗ್ತಾ ಇಲ್ಲ ಇನ್ನ ಕರೆಂಟ್ ಅಂತ ಇಲ್ವೇ ಇಲ್ಲ ಸ್ವಷ್ಟೊಂದು ತೊಂದರೆ ಅದು ಯಾವ ಮಟ್ಟಕ್ಕೆ ಇಲ್ಲಿ ಡ್ಯಾಮೇಜ್ ಆಗಿದೆ ಅಂದ್ರೆ ಕರೆಂಟ್ ಇಂದ ರಿಪೇರಿ ಆಗಿ ಪುನಃ ಪುನಃ ಬರಕ್ ಒಂದು ಹದಿನೈದು ಇಪ್ಪತ್ತು ದಿವ್ಸ ಬೇಕಂತ ಆತರ ಯಾಕಂದ್ರೆ ಇಲ್ಲಿ ಸಪ್ಲೈ ಆಗ್ಬೇಕಾಗಿತ್ತು ಆಲ್ಮೋಸ್ಟ್ ಆಲ್ ಗುಜರಾತ್ ಸ್ಟೇಟ್ಗೆ ಅಂತ ಒಂದು ಸಮಸ್ಯೆ ಇಲ್ಲಿ ಕರೆಂಟ್ ಸಮಸ್ಯೆಗಳು ಬಂದಿದಾವೆ ಜೊತೆಗೆ ನೀರಿನ ಸಮಸ್ಯೆಗಳು ಭಾಳ ಮಳೆ ಇದ್ದಾವೆ ಅದನ್ನೆಲ್ಲದನ್ನ ಸರ್ಕಾರ ಎಷ್ಟ್ ಮೂರ್ತಕ್ಕ ಮಾಡುತ್ತಾ ಅದು ಬೇಕಾಗಿಲ್ಲ ಒಟ್ ಅಂತ ಸಮುದ್ಧ ಸ್ಥಿತಿಗಳು ಸಹಜವಾಗಿ ಎಲ್ರಿಗೂ ಬಂದಂಗ ನನಗೂ ಬಂದಿದೆ ಒಟ್ನಲ್ಲಿ ಒಂದ್ ಮೇನ್ ವಿಷಯ ಏನಂತಾರೆ ಇಲ್ಲಿ ದೇವ್ರ ನಮ್ಮನ್ನ ಎಷ್ಟು ಅದ್ಭುತವಾಗಿ ನಡೆಸೋ ಅನ್ನೋದೇ ಬಹು ಮುಖ್ಯವಾದ ವಿಷಯ ಇಲ್ಲಿ ನಡೆದರದ್ರ ಬಗ್ಗೆ ನಾನು ಈ ಒಂದು ಕೆಟ್ಟದ್ದನ್ನ ಒಗಳ್ದಂಗ ಆಗುತ್ತೆ ಅದು ನಾನು ಅಗ್ದನ್ ಹೊಗಳ್ ಬೇಕಾಗಿಲ್ಲ ಹಂಗಾಗಿ ನಾನು ಕಡಿಮೆ ಹೇಳಿದ್ದೇನೆ ಅನ್ಕೋಬಿಡೋದು ಅಷ್ಟೇ ನೀವು ಇಲ್ಲೇಳ ವಿಷಯನ ಸೊ ಬಹು ಮುಖ್ಯವಾದ ಏನಂತಾರೆ ದೇವ್ರು ನಮ್ಮನ್ನ ಎಷ್ಟು ಅದ್ಭುತವಾಗಿ ನಡೆಸ್ತಾನೆ ಅಂತ ಕೇಡು ಗಂಡಾಂತರಗಳನ್ನ ತಪ್ಪಿಸಿ ನಡೆಸೋ ದೇವ್ರಂದಾಗ ಎಷ್ಟು ಸೇಫ್ಟಿ ಅಂತಾರ ನಾನ್ ತುಂಬಾ ಸೇಫ್ಟಾಗ ಆಗಿದ್ದೆ ಆದ್ರೂ ನಾನು ಈ ಲೋಕದಲ್ಲಿ ಮನುಷ್ಯನಾಗಿರೋದ್ರಿಂದ ನನಗೆ ಒಂದ್ ಕಡೆ ಭಯ ಈಗ್ಲೂ ಕೂಡ ಆ ಒಂದು ಭಯದ ಅನುಭವ ಐತಲ್ಲ ಆಮೇಲೆ ಆ ಗಾಳಿ ಇದಕ್ಕೆ ತಲೆನೋವು ಸುಸ್ತು ಭಯಂಕರ ಒಂಥರ ಹುಷಾರ ಆದಂಗಾಗಿ ಈಗಲೂ ನನಗೆ ಒಂಥರ ಚೇತರಿಕೆ ಇಲ್ಲ ಅನಿಸ್ತದೆ ಅಷ್ಟು ಫೀಲಿಂಗ್ ಇದೆ ಬಟ್ ಅವುಗಳ ಮಧ್ಯೆ ದೇವ್ರು ಚೆನ್ನಾಗಿ ನಡೆಸಿದ ಎಲ್ಲದಕ್ಕಿಂತ ಹೆಚ್ಚೆ ನಿಮ್ ಪ್ರಾರ್ಥನೆ ಎಲ್ರಿಗೂ ಥ್ಯಾಂಕ್ಸ್ ಥ್ಯಾಂಕ್ ಯು ವೆರಿ ಮಚ್ ಬಸವರಾಜ್ ಬ್ರದರ್ ನೀವೇನ್ ಹೇಳಕ್ ಆಸೆ ಪಡ್ತೀರಾ ಬ್ರದರ್ ಹ್ಮ್ ದೇವಕೃಪೆಯಿಂದ ಯಶ್ಕ ಪ್ರೀತಿಯಿಂದ ಬ್ರದರ್ ಈಗ ಬಸವರಾಜ್ ಬ್ರದರ್ ಹೇಳಿದ್ ಕೇಳಿದ್ ನೋಡಿದ್ರೆ ನಮ್ದು ಒಂದು ಈ ಹತ್ತು ಅಲ್ಲ ಅಲ್ಲರಿ ಅವ್ರು ಹೇಳಿದ್ ನೋಡಿದ್ರ ನಾವು ಸುಮಾರ್ ನಾಲ್ಕು ದಿವಸದಿಂದ ನಮ್ಮನೇಲಿ ಕರೆಂಟ್ ರೀ ಆದ್ರೆ ನಾನ್ ಗೋವಾಕ್ ಬಂದ್ ಇಪ್ಪತ್ತೈದು ವರ್ಷ ಆತ್ರಿ ಈ ತರ ಗಾಳಿ ಈ ತರ ಮಳಿ ಅಂತ ಸಾಕಷ್ಟು ಗಾಳಿ ಗಾಳಿಗಳು ನೋಡಿದ್ರ ನೀವು ನಮ್ ಗೋವಾ ಬಂದ್ ಹೋಗಿದ್ರಿ ನಮ್ಮ ಮನಿ ಹತ್ರ ಆ ಗಿಡಗಳೆಲ್ಲ ನೆಲಕ್ ಮುಟ್ ಮುಟ್ ಮ್ಯಾಲೆ ಹೋಗ್ತಿದ್ ದೊಡ್ಡ ದೊಡ್ಡ ಗಿಡಗಳು ನೀವೆಲ್ಲ ನೋಡ್ರಿ ನಮ್ಮ ಮನೆ ಬಾಜು ಬಾಜು ಹೆಂಗೈತಿ ಅಂತ ಹೇಳಿ ನಾವ್ ಹೊರಗಡೆ ಹೋಗಿಲ್ಲ ಯಾಕೆ ಟಿವಿಯಾಗಿ ನ್ಯೂಸ್ ನೋಡಿಲ್ಲ ರೀ ಒಳಗೆ ಏನ್ ನಡೀತೈತಿ ಅಂತ ಗೊತ್ತಿಲ್ಲ ರೀ ನಮ್ ಮನಿ ಬಾಗ್ಲ ತೆಗಿಬೇಕಂದ್ರೆ ನಮ್ಗೆ ಭಯ ಆಗ್ತೇತ್ರಿ ತಗದ ತಕ್ಷಣ ನೀರ್ ಹೆಂಗ ಬರದಂದ್ರೆ ಬಜೆಟ್ ತುಂಬ ಆಗೋದ್ರಿ ಅದಕ್ಕಾಗಿ ನಾವು ಬಾಗ್ಲ ಸತ್ತ ತೆಗಿಲಿಲ್ಲ ರೀ ಅವತ್ತು ನನಗೆ ಇಪ್ಪತ್ತೈದು ವರ್ಷದಾಗ ತಗ ನಮ್ಗೆ ಗೊತ್ತಿಲ್ಲ ರೀ ಈ ತರ ಇಲ್ಲ ರೀ ನಾವು ಕೇರಳದಾಗ ಆಮೇಲೆ ತಮಿಳ್ನಾಡ್ಯಾಗ ಅಲ್ಲಿ ಆಗ್ತಕ್ಕಂತ ಕೇಳಿದಿರಿ ನಾವು ಆದ್ರೆ ನಮ್ಮ ಅನುಭವ ಆಗಿದ್ದು ಫಸ್ಟ್ ಇಪ್ಪತ್ತೈದು ವರ್ಷದಾಗ ನಾವು ಗೋದಾಗ್ ಇಂತ ನೋಡಿಲ್ಲ ರೀ ಅದ್ ನೋಡಿದ್ ಫಸ್ಟ್ ಟೈಮ್ ಆದ್ರೂ ಬೇರ್ ಕೃಪೆಯಿಂದ ನಮ್ಗೆ ಯಾವ್ದು ತೊಂದ್ರೆ ಇಲ್ಲಾರಿ ಅವತ್ತೊಂದು ದಿವ್ಸ ಮಾತ್ರ ಕದಾ ಮುಚ್ಕೊಂಡು ಒಳಗಡೆ ಇದ್ವಿ ಎಲ್ಲಿ ಹೋಗಿಲ್ಲ ಒಂದೇ ದಿವ್ಸ ಮಾತ್ರ ಒಳಗಿದ್ವಿ ಆಮೇಲೆ ಇದು ಮರ ದಿವ್ಸ ನಾವ್ ಎಲ್ಲ ರೀ ನ್ಯೂಸ್ನ್ಯಾಗ ಅಲ್ಲಿ ನಿಮ್ಮ ಗ್ರೂಪ್ನಾಗ ಅವ್ರ ಬಿಡೋದನ್ನ ಟಿ ವಿ ಹಚ್ಚಿ ನೋಡಿಯಲ್ಲ ಟಿ ವಿ ಹಚ್ಚಲಿಕ್ಕೆ ನಮ್ಮ ಮನೆ ಕರೆಂಟ್ ಇದ್ದಿದ್ದಲ್ಲ ನಮ್ಮ ನಾಗ ಚಾರ್ಜಿಂಗ್ ಇದ್ದಿದ್ದಿಲ್ಲ ಅಲ್ಲಿ ಆಮೇಲೆ ನಮ್ದು ಚಾರ್ಜಿಂಗ್ ನಾವು ಸುನಂದಷ್ಟಿಗೆ ಹೋಗಿ ಅದು ಅವತ್ತು ಅವ್ರ ದಿವಸ ಇದ್ದಿದ್ದಿಲ್ಲ ಮರು ದಿವಸ ಹೋಗಿ ಚಾರ್ಜಿಂಗ್ ಮಾಡ್ಕೊಂಡು ಒಬ್ಬೊಬ್ಬರಿಗೂ ಚಾರ್ಜಿಂಗ್ ಮಾಡ್ಕೊಂಡು ಬರ್ತಿತ್ತು ರೀ ಆದ್ರೆ ನಮಗೆ ಗೊತ್ತಿರ್ತರಿ ಸತ್ಯದ ಮುಖಾಂತರ ನಾವು ಎಲ್ಲ ತಿಳ್ಕೊಂಡೇವ್ರಿ ಎಲ್ಲ ಏನು ಆಗತ್ತ ಇದು ಏನಿಲ್ಲ ಅನ್ನೋದು ಫಸ್ಟ್ವಾಗಿ ನಮ್ಗೆ ಗೊತ್ತೈತ್ರಿ ಎಲ್ಲರಿಗೂ ಇದು ಯಾವ ರೀತಿ ಆಗತ್ತೈತಿ ಅನ್ನೋದು ನಮ್ಗ್ ಚೆನ್ನಾಗಿ ಗೊತ್ತೈತಿ ಆ ಮಧ್ಯದಲ್ಲಿ ನಮ್ಮ ದೇವ್ರ ಎಲ್ಲರನ್ನೂ ನಮ್ಮನ್ನು ಕಾಯ್ದು ಕಾಪಾಡಿ ಅನ್ನಿ ಅತಿ ದೊಡ್ಡ ನಿಮ್ಮತ್ತು ಎಲ್ಲಾ ಹೆಚ್ಚಾಗಿ ಹೇಳ್ಬೇಕಂದ್ರೆ ಈಗ ನಾವು ಇದು ನಿಮ್ಮ ಪ್ರೇಯರ್ ಎಲ್ಲಾ ನಮ್ ಸೋದರ ಸೋದರಿಯರು ಯಾವ ತರ ಅಂದ್ರೆ ಈಗ ನೋಡ್ರಿ ನಾವು ಏನಾದ್ರು ತಪ್ಪು ಮಾಡಿದ್ರಲ್ಲಿ ಹೋಗಿ ಪ್ರೇಯರ್ ಮಾಡ್ದಾಗ ಮೋಷೆ ಹೆಂಗ್ ಹೋಗಿ ಅಹ್ ದೇವ್ರ ಹತ್ರ ಬೇಡ್ಕೊತಿದ್ನಿ ತನ್ನ ಮಕ್ಕಳನ್ನ ಉಳಿಸ್ತಿದ್ನಲ್ಲ ಅದೇ ತರ ನೀವು ಪ್ರೇಯರ್ ಮಾಡೋದ್ರಿಂದ ನಾವು ದೇವ್ರ ಕೇಳಿ ನಮ್ಮನ್ನೆಲ್ಲನು ತನ್ನ ಮಕ್ ದೇವ್ರ ಮಕ್ ತನ್ನ ಮಕ್ಕಳನ್ನ ಕಾಯ್ದೆ ಕಾಪಾಡಿ ಅನ್ನೋದು ನಮಗದು ಪೂರಾ ನಂಬಿಕೆ ಐತ್ರಿ ದೇವ್ರ ಬರ್ಸ್ ವಾಕ್ಯದ ಮುಖಾಂತರ ನಾವ್ ಏನ್ ತಿಳ್ಕೊಂತೀವಿ ಅದನ್ನ ನಮ್ಗೆ ಪೂರಾ ಇದೈತ್ರಿ ಆದ್ರ ಬಸವರಾಜ್ ಬರೋದ್ರ ಹೇಳಿದ್ ಕೇಳಿದ್ರೆ ನಮಗೊಂದು ಅಷ್ಟೊಂದು ಫೀಲ್ ಏನಾಗಿರೀ ಅವ್ರು ಬಾಳ ತೊಂದ್ರೆ ಆಗಿರ್ ಗುಜರಾತ್ ಆಕೈತಿ ಅನ್ನೋದು ನಮಗೆ ಮಧ್ಯ ಕೇಳ್ತಿದ್ರಿ ಅಲ್ಲಿ ತುಂಬಾ ತೊಂದರೆ ಆಗಿತ್ರಿ ಅವ್ರದ್ದು ಇಲ್ಲಿ ಆಗೈತಿ ಅಂದ್ರೆ ಸುಮಾರು ಕಡೆ ಆದ್ರೆ ನಮಗೊಂದು ಅಷ್ಟೊಂದಾಗಿಲ್ರಿ ಅದ್ರ ಮಧ್ಯದಲ್ಲಿ ದೇವ್ರ ನಮ್ ಇದ್ದು ಮರಿಗೆ ಯಾವ್ದು ತೊಂದ್ರೆ ಇಲ್ಲ ನಾಲ್ಕು ದಿವಸ ಮಾತ್ರ ನಾವು ಒಂಥರ ಬಂದಲ್ದಾ ಇದ್ದಂಗಿದ್ವಿ ರೀ ಲೈಟ್ ಇಲ್ಲ ಗೋವಾದಾಗ ಲೈಟ್ ಇಲ್ಲ ಅಂದ್ರೆ ಏನ್ ಏನೈತಿ ಅಂದ್ ಗೊತ್ತಿರೀ ಒಂದ್ ಐದು ನಿಮಿಷ ಫ್ಯಾನ್ ಇಲ್ಲ ಅಂದ್ರೆ ಜೀವನ ಮಾಡೋಕೆ ಕಷ್ಟ ಐತಿ ಅದ್ರೆ ಸ್ವಲ್ಪ ಮಳೆ ಬಂತು ತಂಪನೇ ವಾತಾವರಣ ಹೆಂಗ ಜೀವನ ಮಾಡೋದು ಅಷ್ಟೊಂದು ತೊಂದ್ರೆ ಆಗಿಲ್ಲ ಸ್ವಲ್ಪ ಎಲ್ಲ ನಿಮ್ ಪ್ರೇಯರ್ ದೇವ್ರ ಕೃಪೆ ನಮ್ಮ ಮೇಲೆ ಐತಿ ಅವ್ರ ದೇವ್ರ ಚಿತ್ತ ಇಲ್ರು ಏನ್ ಆಗೋದಿಲ್ಲ ನಮ್ಗೆ ಚೆನ್ನಾಗಿ ಗೊತ್ತೇತಿ ನಾವ್ ಏನಿದ್ರು ಸತ್ಯವೇದಾಗ ಏನ್ ಹೇಳ್ತೈತಿ ಅದ್ರ ಮೇಲೆ ಬರೋದು ಸರ್ ನಮ್ಗೆ ಅದೇ ನಮಗ್ ಎಲ್ಲ ಇದ್ರು ನಿಮ್ ಪ್ರೇಯರ್ ಆಮೇಲೆ ದೇವ್ರ ನಮ್ ಮೇಲೆ ಪ್ರೀ ಪ್ರೀ ದೇವ್ರ ಅನುಮತಿ ಇಲ್ದ ನಮ್ ಜೀವನದಾಗ ಏನ್ ನಡೆಯೋ ಇಷ್ಟು ಮಾತ್ರ ನಮ್ ಸ್ಪಷ್ಟವಾಗಿ ಗೊತ್ತಾಗ್ಬಿಟೈತ್ರಿ ಹಾಗಾಗಿ ಎಲ್ಲ ಸಂಬಂಧ ನೀವು ಪ್ರೇಯರ್ ಮಾಡಿ ನಾ ಮಾಡೋದ್ರೆ ಎಲ್ಲರೂ ಕೂಡಿ ಥ್ಯಾಂಕ್ ಯು ಬ್ರದರ್ ಥ್ಯಾಂಕ್ ಯು ಎಲ್ಲ ಬ್ರದರ್ ಸೊ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿ ನೋಡ್ಬೇಕಾರೆ ನಮ್ಮ ಸತ್ಯವೇದದಲ್ಲಿ ಕೂಡ ನಾವು ಓದ್ಬೇಕಾರೆ ಇದೇ ತರ ಒಬ್ಬರು ವ್ಯಕ್ತಿ ಭಯಂಕರವಾಗಿರುವಂತ ಸುಂಟ್ರ ಗಾಳಿಯಲ್ಲಿ ಸಿಗಾಕೊಂತಾರೆ ಅದರ ಈ ಸುಂಟ್ರ ಗಾಳಿ ನೋಡ್ಬೇಕಾರೆ ನಾವು ಏನೋ ಒಂದು ತಿಳ್ಕೊಬೋದು ನಾವನ್ನ ಎಕ್ಸ್ಪೀರಿಯನ್ಸ್ ಮಾಡಿಲ್ಲ

ರನ್ ವ ಬಂದು ಒಂದು ಸೆಕೆಂಡ್ ನಿನ್ಸ್ತಾರೆ ನಿಲ್ಲಿಸ್ಬಿಟ್ಟು ಟರ್ಬೋ ಜೆಟ್ ಆನ್ ಮಾಡ್ತಾರೆ ಟರ್ಬೋ ಜೆಟ್ ಆನ್ ಮಾಡಿ ಫೈವ್ ಸೆಕೆಂಡ್ಸ್ ಅಲ್ಲಿ ಪ್ಲೇನ್ ಗೊತ್ತಾ ಭೂಮಿಯಿಂದ ಮೇಲೆ ಕೊಟ್ಟೋಗ್ತದೆ ಆ ಹೋಗೋಂಥ ಸ್ಪೀಡೇ ಟೂ ಫಿಫ್ಟಿ ಕಿಲೋಮೀಟರ್ಸ್ ಮಿನಿಮಮ್ ಸ್ಟಾರ್ಟ್ ಆಗದೆ ಟೂ ಫಿಫ್ಟಿ ಕಿಲೋಮೀಟರ್ ಸ್ಪೀಡಲ್ಲಿ ಆ ಭಯಂಕರ ಸ್ಪೀಡ್ ಆ ಸ್ಪೀಡ್ ಜೆ ಟರ್ಬೋ ಜೆಟ್ ಆನ್ ಮಾಡ್ಬೇಕಾದ್ರೆ ಒಳಗಡೆ ಇರೋಂಥ ಎಲ್ಲರೂ ಏನು ಗೊತ್ತಾ ಮಾಡ್ತಾರೆ ಬಯಾರರೆಲ್ಲ ಫಸ್ಟ್ ತಲೆ ಬೋಗೋ ದೇವತೆ ಪ್ರೇಯರ್ ಮಾಡ್ತಾರೆ ಅವ್ರು ಯಾರ ದೇವ್ರ್ ನಂಬ್ತಾರೋ ಅವನ್ನೆಲ್ಲ ಪ್ರಯನ್ ಮಾಡ್ತಾರೆ ಏನೇಕಂದ್ರೆ ಅಷ್ಟೊಂದು ಭಯಂಕರವಾಗಿರ್ತ ಜರ್ಕದು ಅಂದ್ರ ಆತರ ಸ್ಪೀಡ್ ಯೋಚನೆ ಮಾಡಿ ಟೂ ಫಿಫ್ಟಿ ಕಿಲೋಮೀಟರ್ಸ್ ಅವರ್ ಸ್ಪೀಡ್ ಅಲ್ಲಿ ಬೀಳ್ಸ್ತ ಗಾಳಿ ಹೆಂಗಿರ್ತಾರೆ ಅಂದರೆ ಮನುಷ್ಯ ಸಿಗಾಕೊಂಡ್ರೆ ಚಿದ್ದಿ ಚಿದ್ರಿ ಆಗೋಗ್ತಾನೆ ಅದರ ನಾವು ಟಿವಿ ಅಲ್ಲಿ ನೋಡಿ ನ್ಯೂಸ್ ನಮ್ಮ ಬಸವರಾಜ್ ಬ್ರದರ್ ನೀವು ಆದ್ರೆ ಫೋಟೋಸ್ ಗಳಿದ್ರೆ ಕಳ್ಸಿ ನನ್ಗೆ ಅದರ ಸಾಧ್ಯವಾದ್ರೆ ಏನಂದ್ರೆ ರೂಫ್ ರೂಫೇ ಇರಲ್ಲ ರೂಫನ್ ಏನೋ ಮಾಮೂಲಿ ಸೀಮೆಂಟ್ ರೂಫ್ಗಳು ಇರಲ್ಲ ಅದರ ಶೀಟ್ ಇದು ಅಲ್ಲ ರೂಫ್ ಸಿ ಮೋಲ್ಡ್ ಏನಾಗ್ಬಿಡಿದೆ ಕಿತ್ತೋಗ್ಬಿಡಿದೆ ಅಲ್ವರ ಅದು ಬ್ರದರ್ ಹೇಳ್ದಲ್ಲ ನೈಂಟಿ ಪರ್ಸೆಂಟ್ ಆಫ್ ದ ಟ್ರೀಸ್ ಆರ್ ಫಾಲನ್ ಡೌನ್ ಅಂತಂದ್ರೆ ನಾವು ಲಾಸ್ಟ್ ಇಯರ್ ಗುಜರಾತ್ಗೆ ವಿಸಿಟ್ ಮಾಡ್ಬೇಕಾದ್ರೆ ನಾವು ಪ್ಲಾನ್ ಮಾಡಿದ್ರಿ ಆಕ್ಚುಲಿ ಫಸ್ಟ್ ವಿಸಿಟ್ ನಾವು ಮಾಡ್ಬೇಕು ಅಂತ ಇದ್ದು ಫಸ್ಟ್ ಬ್ರದರ್ ಪ್ಲೇಸ್ ವಿಸಿಟ್ ಮಾಡೋಣ ಅಂತ ಇದ್ದಿದ್ದು ನಮ್ಮ ಐಡಿಯಾ ಆಮೇಲೆ ನಾವು ಎಲ್ಲ ಡಿಸ್ಕಸ್ ಮಾಡ್ಬೇಕು ಬಸವ ಬ್ರದರ್ ಹೇಳಿದ್ರೆ ಬ್ರದರ್ ತ್ರೀ ತೌಸಂಡ್ ಕಿಲೋಮೀಟರ್ ಆಗ್ತಾರೆ ನೀವು ಬರಂಗಿರೇ ಬನ್ನಿ ನೀವು ಬರೋದಕ್ಕೆನೇ ಮೂವತ್ತಾರು ಅವರ್ ಆಗ್ಬಿಡ್ತಾರೆ ತಿರ್ಗಾ ಹೋಗಿ ಮೂವತ್ತಾರು ಅವರ್ ಆಗಿಬಿಡ್ತಾರೆ ನಾ ಆರು ದಿನ ಫೋರ್ ಡೇಸ್ ಇಲ್ಲ ಮುಗ್ದೋಗ್ಬಿಡ್ತಾರೆ ಬ್ರದರ್ ಅದನ್ನ ನೀವು ಯೋಚನೆ ಮಾಡಿ ಅಂತಂದ್ರು ಆಮೇಲೆ ನಾವೆಲ್ಲ ಯೋಚನೆ ಮಾಡ್ಬೇಕಾದ್ರೆ ಸರಿ ಅಂತ ಅಂದ್ಬಿಟ್ಟು ಔಟ್ ಮಾಡಿದ್ರಿ ಆವಾಗ ಬ್ರದರು ಒಂದು ಸ್ಲೈಡ್ಸ್ಗಳು ಲಿಂಕ್ಲೆಲ್ಲ ಕಳ್ಸಿದ್ರು ಬ್ರದರ್ ಡ್ಯೂ ಡಮನ್ ವಂಡರ್ಫುಲ್ ಸ್ಪಾಟು ದಯವಿಟ್ಟು ಬನ್ನಿ ನೀವು ಚೆನ್ನಾಗಿದೆ ನೋಡೋಕೆ ಎಲ್ಲ ಬಂದಿದ್ರೆ ಒಂದ್ ಎರಡು ಮೂರು ದಿನ ಇದ್ಬಿಟ್ಟೆಲ್ಲ ಹೋಗಿ ಅಂತ ಅಂದ್ಬಿಟ್ಟು ಅಷ್ಟೊಂದು ಇಟ್ ಈಸ್ ಯೂನಿಯನ್ ಟೆರಿಟರಿ ಗೋವಾ ಥರ ಪಾಂಡಿಚೇರಿ ಥರ ಬ್ಯೂಟಿಫುಲ್ ಆಗಿರೋ ಪ್ಲೇಸ್ ಹೇಳ್ತೀನಿ ಬ್ರದರ್ ಅವರೇ ಹೇಳ್ತಾರೆ ಬ್ರದರ್ ಏನು ಇಲ್ಲ ಅಂತ ಅದರ ಇದು ಏನಂತ ಅಂದ್ರೆ ನಮಗೆಲ್ಲ ಒಂದು ಅಂದ್ರೆ ಒಂದು ಪಾಠಗಳು ಏನಂದ್ರೆ ಮನುಷ್ಯನ್ ಲೈಫ್ ಇಂಪಾರ್ಟೆಂಟ್ ಅಲ್ಲ ಏನಂದ್ರೆ ಇಟ್ ಇಸ್ ನಾಟ್ ಸೋ ಮಚ್ ದಟ್ ವಿ ಕ್ಯಾನ್ ಟೇಕ್ ಪ್ರೈಡ್ ಆಫ್ ಇಟ್ ಅಂದ್ರ ಇವತ್ತು ಇರ್ತೀರಿ ಶರಣಾರಿ ಅಷ್ಟೆ ಅದರ ನಾವೆಲ್ಲಿ ಹೋಗ್ತೇವೆ ನಮಗೆ ಗೊತ್ತಾಗಲ್ಲ ಅಲ್ವ ಅದಕ್ಕೆ ಅಪೋಸ್ಟ್ಲ್ ಪೋಲ್ ಒಂದು ಎಕ್ಸ್ಪೀರಿಯನ್ಸ್ ನೋಡಿದ್ದೀನಿ ಅಪೋಸ್ಟ್ಲ್ ಪೋಲ್ ಇದೆ ಥರ ಒಂದು ಎಕ್ಸ್ಪೀರಿಯನ್ಸ್ ಅಲ್ಲಿ ಸಿಗಾಕೊಂತಾರೆ ಕೃತ್ಯಗಳು ಇಪ್ಪತ್ತೇಳನೇ ಅದೇ ಬರ್ತಾರೆ ನೀವು ಫ್ರೀ ಇರಬೇಕು ಹೋದ್ರಿ ಆ ಟೊರ್ನೋಡೆಗೆ ಹೆಸರು ಏನಂತ ನೋಡೋಣ ಫೋರ್ಟೀನ್ತ್ ತರ್ಟೀನ್ತ್ ವರ್ಸ್ ಫೋರ್ಟೀನ್ತ್ ವರ್ಸ್ ಹ್ಞೂ ಗಾಳಿ ಮೆಲ್ಲಗೆ ಬೀಸಲಾಗಿ ತಮ್ಮ ಉದ್ದೇಶವು ಸಾರ್ಥಕವಾಯಿತೆಂದು ಭಾವಿಸಿ ಲಂಗರ ಎತ್ತಿ ಕ್ರೇತ ದ್ವೀಪವನ್ನು ಅನುಸರಿಸಿ ತೀರದ ಮೊಗ್ಗೆಲಲ್ಲೇ ಹೋಗುತ್ತಿದ್ದರು ಸ್ವಲ್ಪ ಹೊತ್ತಿನ ಮೇಲೆ ಆ ದ್ವೀಪದ ಮೇಲಿನಿಂದ ಈಶಾನ್ಯ ಪೂರ್ವ ವಾಯು ಎಂಬ ಹುಚ್ಚು ಗಾಳಿಯು ಹೊಡೆಯಿತು ಆ ಹೊಡೆತಕ್ಕೆ ಹಡಗು ಸಿಕ್ಕಿಕೊಂಡು ಗಾಳಿಗೆದುರಾಗಿ ನಿಲ್ಲುವುದಕ್ಕೆ ಆಗದೆ ಹೋದರಿಂದ ಗಾಳಿಗೆ ಆಸ್ಪದ ಕೊಟ್ಟು ನೂಕಿಸಿಕೊಂಡು ಹೋದೆವು ನೋಡ್ರೇಳ್ತಾರೆ ಯುರೋಕ್ಲಿ ಅಂದ್ಬಿಟ್ಟು ಒಂದು ಸುಂಟ್ರ ಗಾಳಿ ಅಂತ ಆ ಗಾಳಿಯಲ್ಲಿ ಸಿಗಾಕೊಂಡ್ಬಿಟ್ಟು ಚಿದ್ರಿ ಚಿದ್ರಿ ಆಗ್ಬಿಡ್ತಾರೆ ಅದರ ಶಿಪ್ ಅವಾಗ ದೇವ್ರವ್ರು ಏಮ್ಮ ನೀನು ಎದ್ರು ಬಿಡ ನಿನ್ ಜೀವನಕ್ಕೆ ಏನಾಗಲ್ಲ ಅಂತ ವರ್ಸ್ ಅಲ್ಲಿ ಹೇಳ್ತಾ ನೋಡಿದೀನಿ ಹ ನೀನು ಪೌಲನೆ ಭಯಪಡಬೇಡ ನೀನು ಚಕ್ರವರ್ತಿಯ ಮುಂದೆ ನಿಲ್ಲಬೇಕು ಇದಲ್ಲದೆ ನಿನ್ನ ಸಂಗಡ ಈ ಹಡಗಿನಲ್ಲಿ ಪ್ರಯಾಣ ಮಾಡುವವರೆಲ್ಲರ ಪ್ರಾಣ ದೇವರು ನಿನ್ನ ಮೇಲಿನ ದಯೆಯಿಂದ ಉಳಿಸಿಕೊಟ್ಟಿದ್ದಾನೆಂದು ನನ್ನ ಸಂಗಡ ಹೇಳಿದನು ಹೇಳಿದನುರೋಸ್ಟ್ ಏನು ಏನ್ ಅಂದ್ರೆ ನೀನು ಮುಂದೆ ಎಲ್ಲೋಗಬೇಕು ಸೀಸರ್ ಮುಂದೆ ವಿಟ್ನೆಸ್ ಕೊಡ್ಬೇಕು ಏನು ಆಗಲ್ಲ ಅಂತ ಹೇಳ್ತಾರೆ ನಿನ್ನ ನಿಮಿತ್ತವಾಗಿ ಯಾರನ್ನ ರಕ್ಷಿಸಿದೀನಿ ಹಾಡ್ಗನ್ ಅದಕ್ಕೆ ದೇವ್ರ ಮಕ್ಳಿಗೆ ಏನ್ ಡಿವೈನ್ ಪ್ರೊಟೆಕ್ಷನ್ ಅಂದ್ರೆ ನಾವು ಒಂದ್ ಟ್ರೈನ್ ಅಲ್ಲಿ ಒಂದ್ ಬಸ್ ಹೋಗ್ತೀನಿ ಅಂತಂದ್ರೆ ಏನ್ರೀ ಆ ಟ್ರೈನ್ ಅಲ್ಲಿ ಯಾವ ಸೆಕ್ಯೂರಿಟಿನೂ ಬೇಕಾಗಿಲ್ಲ ಆ ಟ್ರೈನ್ ಮೇಲೆ ಒಬ್ಬ ದೂತ್ರ ಏನಾಗ್ತಾರೆ ಕೂತಿತ್ತಲ್ಲ ಆ ಟ್ರೈನ್ ಇರೋ ಎಲ್ಲಾರ್ಗೇನ್ರಿ ರಕ್ಷಣೆ ಆಯ್ತರ ನಮ್ಮ ಬ್ರದರ್ ಏನ್ರೀ ನಮ್ಮ ಬ್ರದರ್ಸ್ ಸಿಸ್ಟರ್ಸ್ ಎಲ್ಲ ಇರೋದ್ರಿಂದ ಮೋಸ್ಟ್ಲಿ ದೇವ್ರು ಆ ಕಡೆ ಇರೋರ್ಗೆ ಎಲ್ಲಾರ್ಗೇನ್ ಮಾಡಿರ್ಬೋದು ಯಾವುದೋ ರೀತಿಯಲ್ಲಿ ರಕ್ಷಣೆ ಕೊಟ್ಟಿರ್ಬೋದಿಲ್ಲ ಏನ್ ಪ್ರಾಪರ್ಟಿ ಲಾಸ್ ಆಗಿರ್ಬೋದು ಆಯ್ತರ ಜೀವನಕ್ಕೆ ಅವ್ರ ಸಂಗಡ ಇರೋ ಒಂದು ಫ್ರೆಂಡ್ಸ್ ಆಗಿರ್ಬೋದು ಯಾರಿಗ ಏನಾಗಿರ್ಬೋದು ದೇವ್ರ ರಕ್ಷಣೆ ಕೊಟ್ಟಬಹುದು ಎಂತ ಎಕ್ಸ್ಪೀರಿಯೆನ್ಸ್ ಬರ ನೋಡಿ ಬ್ರದರ್ ಹೇಳ್ತಾರೆ ಆ ಅದು ನನ್ನ ದೃಶ್ಯದಲ್ಲಿ ನೋಡ್ಬೇಕ ಕಣ್ಣಲ್ಲಿ ಅದನ್ನ ಧ್ವನಿಯಲ್ಲ ಕೇಳ್ಬೇಕಾದ್ರೆ ಇಟ್ ಇಸ್ ವೆರಿ ಟೆರಿಬಲ್ ಅಂತ ಹೇಳ್ತಾರೆ ನಾನು ಜೀರ್ಣ ಮಾಡ್ಕೊಂಡು ಇವಾಗೂ ಬ್ರದರ್ಗೆ ಕಷ್ಟ ಅಂತ ಹೇಳ್ತಾರ ಅದಕ್ಕೆ ವ್ಯವಸ್ಥೆ ಮಾಡ್ರಿ ಇಂತೀರಿ ನಾವು ಬಸವರಾಜ್ ಬ್ರದರ್ ನೋಡಿದಿರಿ ಅದ್ರ ವೆರಿ ಬಿಲ್ಟ್ ವೆರಿ ವೆಲ್ ಬಿಲ್ಟ್ ಬ್ರದರ್ ಅದರ ಒಂದು ಗಟ್ಟಿ ಮುಟ್ಟಾಗ ಅವ್ರೆ ಅವ್ರಿಗೆ ಅಂತಂದ್ರೆ ಎಕ್ಸ್ಪೀರಿಯನ್ಸಸ್ ಹೆಂಗಿರ್ಬೇಕು ಅದಕ್ಕೆ ಅಪೋಸ್ಟ್ ಪೌಲ್ ಹೇಳ್ತಾರೆ ನಾನು ಏನ್ ಮಾಡಿದೆ ಸಮುದ್ರದಲ್ಲಿ ಒಂದು ಹಗಲು ಒಂದು ಇರುಳು ಏನ್ ಮಾಡ್ತೀನಿ ಕಳ್ದಿದೀನಿ ಆತರ ಎಲ್ಲಾ ಅಪೋಸ್ ಆ ಕಾಲದಲ್ಲಿ ಏನ್ ಮಾಡಿದ್ರು ಅವ್ರು ಅನ್ಬೌಸಿದ್ರೆ ಅದರ ಸೊ ಆತರ ಎಕ್ಸ್ಪೀರಿಯೆನ್ಸಸ್ ಅಲ್ಲಿ ಅವ್ರಸ್ ಎಲ್ಲ ಏನ್ ಮಾಡಿದಂದ್ರೆ ತನ್ನ ವಿಶ್ವಾಸ ನಿಮ್ಮಲಿಲ್ಲ ಕಟ್ಕೊಳ್ಲಿಲ್ಲ ಯಾಕಂದ್ರೆ ದೇವ್ರವನ್ನ ಕಾಪಾಡುತ್ತೆ ಅಂತ ಭರವಸೆ ಇತ್ತು ಅದ್ರು ಕಾಪಾಡೋದ್ ಕೂಡ ಈ ಒಂದು ವಿಧದಲ್ಲಿ ನಮ್ಮ ಓಟ ಓಡಿ ಮುಗಿಸೋದು ಕೂಡ ಆತನ ಚಿತ್ತ ಅಂತಂದ್ರೆ ಅದಕ್ಕೆ ಅವ್ರು ಕೊಡೋ ಪಾತ್ರೆಯಲ್ಲಿ ಪಾನ ಮಾಡೋಕೆನಾಗಿದ್ರು ಸಿದ್ಧವಾಗಿದೆ ಈ ಥರ ನಮ್ಮ ಸಹೋದರಗಳಿಗೂ ಕೂಡ ಈ ಥರ ಅನುಭವ ಕೊಟ್ಟಿದ್ದಾರೆ ಅಂತಂದ್ರೆ ಈ ಅನುಭವದಲ್ಲಿ ಅವರು ವಿಶ್ವಾಸಕ್ಕೆ ಒಂದು ಪರೀಕ್ಷೆ ಆ ವಿಶ್ವಾಸದಲ್ಲಿ ದೇವ್ರು ಏನು ಮಾಡ್ದಾರ ಅವ್ನ ಅದನ್ನ ಕಾಪಾಡಿದ್ರೆ ಅದು ಮಾತ್ರ ಅಲ್ಲ ಹಂಗೇನೋ ಇಲ್ಲ ಅಂತಂದ್ರೆ ಪಕ್ಷದಲ್ಲಿ ಕೂಡ ನಮ್ಗೆ ಏನೇ ರೀತಿ ಒಂದು ದುಃಖ ಪಡೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ಈ ಒಂದು ಡೋರ್ ಮುಖಾಂತರ ದೇವ್ರು ಏನ್ ಮಾಡ್ತಾರೆ ಅಂದ್ರೆ ನಮ್ಮ ರಕ್ಷಣೆ ಸಾಸ್ಕೊಳಕ್ ಏನ್ ಮಾಡ್ತಾರೆ ದೇವ್ರ ನಮ್ಗೆ ಒಂದು ಡೋರ್ ನಿನ್ ಮಾಡ್ತಾರೆ ತೆರೆದೋರ್ ಅಂತ ಮನಿಂಗ್ ಅದಕ್ಕೆ ಈ ತರ ಅನುಭವಗಳಲ್ಲಿ ದೇವ್ರ ಮಕ್ಕಳು ಎದೆ ಬಗ್ಗೆ ಧೈರ್ಯವಾಗಿ ಮಾಡ್ಬೇಕು ಇರ್ಬೇಕು ನಮ್ಮ ನಂಬಿಕೆ ಯಾವ್ದೇ ಕಾರಣಕ್ಕೂ ಕಳಿಬಾಡದ್ ಬಡದ್ರೆ ಹೇಳ್ದಲ್ಲ ದೇವರು ದೇವ್ರು ನಮ್ಮ ನಂಬಿಕೆ ಏನು ಮಾಡಿದ್ರು ನಮ್ಗೆ ಸಹಾಯ ಮಾಡಿದ್ರಂತದ್ರ ಆ ನಿರೀಕ್ಷೆ ಇದೆಯಲ್ಲ ಆ ನಂಬಿಕೆ ಆ ಮೂಮೆಂಟ್ ಅಲ್ಲಿ ಎಷ್ಟಿರ್ಬೇಕು ಅಂತಂದ್ರೆ ಜಸ್ಟ್ ಸಾಸ್ಬೇಕಷ್ಟು ಆ ಟೈಮಲ್ಲಿ ದೇವ್ರ ಮಾಡ್ತಾರೆ ನಮಗೆ ಆತನ ಚಿತ್ತ ಇದ್ರೆ ಏನ್ ಮಾಡ್ತಾರೆ ಕಾಪಾಡ್ತಾರೆ ಆತನ ಚಿತ್ತ ಇಲ್ಲ ಅಂತ ಅಂದ್ರೆ ತಿಳ್ಕೊಳ್ಳಿ ನಮ್ಮ ಮನ್ಸಲ್ಲಿ ಎಲ್ಲೋ ಒಂದ್ ಕಡೆ ದೇವ್ರ ಏನ್ ಮಾಡ್ತಾರೆ ನಮಗೆ ಆ ಒಂದು ಕ್ಲಿಯರ್ ಆಗಿ ತಿಳ್ಸ್ಕೊಬಿಡ್ತಾರೆ ದಿಸ್ ಇಸ್ ದ ಎಂಡ್ ಆಫ್ ಅವರ್ ಜರ್ನಿ ಅಂತ ಅವಾಗ ಏನ್ ಮಾಡ್ಬೇಕು ಅಂದ್ರೆ ದೇವ್ರ ಮಕ್ಳು ಆ ಡೋರ್ ಅಲ್ಲಿ ಧೈರ್ಯವಾಗಿ ಏನ್ ಮಾಡ್ಬೇಕು ಹೋಗ್ಬೇಕು ಅದರ ಅದ್ಗೆ ನಮ್ಮ ನಮ್ಮ ತಂದೆಯ ದೇವ್ರಿಗೂ ನಮ್ಮ ರಕ್ಷಕನಿಗೆ ತುಂಬಾ ಕೃತವರಾಗಿರ್ಬೇಕು ಯಾಕಂದ್ರೆ ಈ ಒಂದು ಸಂದರ್ಭಗಳಲ್ಲಿ ನಮ್ಮ ಸೋದರ ಸೋದರಿಗಳು ಎಲ್ಲಾರನೂ ಏನ್ರಿ ಸುರಕ್ಷಿತವಾಗಿ ದೇವರೇ ಮಾಡಿದ್ರೆ ಆ ತಂದಕ್ಕೆ ಕಡೆ ಇಟ್ಟಿದ್ದಾರೆ ಅಂದ್ರೆ ಅದನ್ನ ತನ್ಯಾದೇವ್ರಿಗೆ ಸ್ತೋತ್ರ ಅದೇ ರೀತಿ ನಾಳೆ ಇನ್ ಯಾವ ತರ ಸಂಗತಿಗಳು ಬರ್ಬೋದಾ ನಮ್ಗೆ ಗೊತ್ತಿಲ್ಲ ಆದ್ರೆ ಇವನ್ನೆಲ್ಲಾನು ಎದುರಿಸೋದಕ್ಕೆ ನಾವೆಲ್ಲ ಏನಾಗಿರೋಣ ಕಲ್ತಿರಂತ ವಾಕ್ಯದ ಆಧಾರ ಮೇಲೆ ನಾವು ನಮ್ಮ ನಂಬಿಕೆನ ಕಲ್ಕೊಂಡು ಹೋಗ್ಬೇಡ ಇವೆಲ್ಲ ನಮ್ಮ ನಂಬಿಕೆನ ಶೇಕ್ ಮಾಡೋ ಒಂದು ಟ್ರಯಲ್ಸ್ ಅಂದ್ರೆ ಅದೇ ರೀತಿ ಇನ್ನೊಂದು ಮುಖ್ಯವಾದ ಒಂದು ರಿಕ್ವೆಸ್ಟ್ ಕೂಡ ನಿಮ್ ಎಲ್ಲರಿಗೂ ಏನು ಅಂತಂದ್ರೆ ಈ ನೋಡಿ ಇವಾಗ ನಮಗೆ ನ್ಯೂಸ್ ಇವತ್ತನೇ ಅನೌನ್ಸ್ ಮಾಡಿದ್ದಾರೆ ಇನ್ನು ಲಾಕ್ಡೌನ್ ಇನ್ನೂ ಫೋರ್ಟೀನ್ ಡೇಸ್ ಕಂಟಿನ್ಯೂ ಆಗ್ತಾರೆ ಅಂತ ಖಂಡಿತವಾಗೂ ಕೆಲಸ ಇಲ್ಲ ಅಂತಂದರೆ ನಮ್ಮೆಲ್ಲರಿಗೂ ತೊಂದರೆನೇ ಅದರ ನಾವು ಮನೆ ಬಾಡಿಗೆ ಕಟ್ಟೋದಾಗಲಿ ನಾವು ಆಹಾರ ಪರ್ಚೇಸ್ ಮಾಡೋದಾಗಲಿ ನಮ್ಮ ಊಟಕ್ಕಾಗಲಿ ನಮ್ಮ ಮೈಂಡ್ ಏನಾಗ್ತಾರೆ ಅಂದರೆ ಡಿಸ್ಟರ್ಬ್ ಆಗೋದಕ್ಕೆ ಶುರು ಆಗ್ತಲ್ಲ ಅದರಿಂದ ಯಾರಾದರೂ ಈ ಸಂದರ್ಭಗಳಲ್ಲಿ ಅದರ ಕಷ್ಟದಲ್ಲಿದ್ದರೆ ಅದರ ತೊಂದರೆಯಲ್ಲಿತ್ತು ಅಂತಂದರೆ ನಿಮಗೆ ಬಾಡಿಗೆ ಕಟ್ಟೋದಕ್ಕಾಗಲಿ ಅಥವಾ ನಿಮ್ಮ ಆಹಾರಕ್ಕಾಗಲಿ ಏನೋ ತೊಂದರೆ ಇತ್ತು ಅಂತಂದರೆ ದಯವಿಟ್ಟು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ನಾವೇನೋ ಕೋಟೆ ಅಧಿಪತಿಗಳಲ್ಲ ನಮ್ಗೆ ಲಕ್ಷಾಂತರ ರೂಪಾಯಿ ಫಂಡ್ಸ್ ಬರ್ತಾರೆ ಅಂತಲ್ಲ ಅದ್ರ ಆದ್ರೂ ಕೂಡ ನಮ್ಮ ಹತ್ರ ಇರೋಂಥದ್ನ ಏನ್ರಿ ನಿಮ್ಮತ್ರ ಹಂಚ್ಕೊಳ್ಳೋಣ ಅಂತ ಅಷ್ಟೆ ಅದರಿಂದ ದಯವಿಟ್ಟು ಥರ ಯಾರೋ ಸಹೋದರಿ ಸಹೋದರಿಗಳು ಕಷ್ಟದಲ್ಲಿ ಕಾನ್ಸಿಕ್ರೇಟೆಡ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಯಾರೋ ಇದ್ದ ಪಕ್ಷದಲ್ಲಿ ದಯವಿಟ್ಟು ಒಂದು ತಿಳ್ಕೊಳ್ಳಿ ನಾವೆಲ್ಲ ಒಟ್ಟಿಗಿದ್ದೀರಿ ಅದರ ಸಹೋದರ ಸೋದರಿಗಳೆಲ್ಲ ಇದ್ದಾರೆ ಎಲ್ಲದಕ್ಕಿಂತ ಮೇಲಾಗೆ ದೇವರಿದ್ದಾರೆ ಇದ್ದಾರೆ ಅದರ ನಮ್ಮ ಕೈಲಾಗಂತ ಸಹಾಯಗಳನ್ನ ನಾವು ಮಾಡೋದಿಕ್ಕೆ ಯಾವತ್ತು ಆ ಥರ ಯಾರೋ ಇತ್ತು ಅಂತಂದ್ರೆ ದಯವಿಟ್ಟು ನೀವು ಸಂಕೋಚ ಪಡಕ್ ಆ ಥರ ನಮ್ಮ ಸಹೋದರು ಸಹೋದರಿಗಳತ್ತೇಳಿಸ್ತಿಲ್ರಿ ಓಕೆ ಇವಾಗ ಎಲ್ಲ ಕೇಳಿಸಿಲ್ಲ ಇವಾಗ ಆ ಕೇಳೋ ವಿಚಾರದಲ್ಲಿ ಯಾರೋ ನಾಚಿಕೆ ಅವಮಾನ ಪಡಕೆ ಹೋಗ್ಬಿಡಿ ಅಂದ್ರೆ ನಾವೇನೋ ಲಕ್ಷಾಂತರ ರೂಪಾಯಿ ಕೊಡೋಕೆ ಸಾಧ್ಯ ಇಲ್ಲ ಅದೇ ಥರ ಸಾವಿರಾರು ರೂಪಾಯಿಗಳು ಕೊಡೋಕೆ ಸಾಧ್ಯ ಇಲ್ಲ ನಮ್ಮ ಲೈಫಿಗೆ ಏನು ಒಂದು ಊಟಕ್ಕಾಗಲಿ ಅವಶ್ಯಕತೆ ತುಂಬ ಅವಶ್ಯಕತೆ ಏನಿದೆಯೋ ಅದನ್ನು ಕೊಡಕ್ಕೆ ನಾವು ಯಾವತ್ತೂ ನಮ್ಮ ಕೈಲಾಗೋದನ್ನ ನಾವು ಕೊಡೋಕೆ ಸಿದ್ಧವಾಗಿರ್ತೀರಿ ದಯವಿಟ್ಟು ನೆನ್ಸ್ಕೊಳ್ಳಿ ಅಂದ ಕೇಳೋದಿಂದ ಅವಮಾನ ಅಂತ ಏನು ದಯವಿಟ್ಟು ನೆನ್ಸ್ಕೊಳಕ್ ಹೋಗ್ಬಿಡಿ ಹತ್ರ ಯಾವ ಅವಮಾನ ಇಲ್ಲ ನಮ್ಮ ಪ್ರಭು ಏಸು ಕರ್ತ ನಮ್ಮ ಜೊತೆಗಿದ್ದಿದ್ರೆ ನಾವೇನು ಮಾಡ್ತಾ ಇದ್ರಿ ಅವ್ರ ಹತ್ರ ಅಲ್ವರಾ ಅಷ್ಟೇ ನೀವು ದೇವ್ರ ಹತ್ರ ಕೇಳ್ರಿ ನಮ್ಮ ನಮ್ ಆಗೋದು ಕೂಡ ಅದನ್ನ ಸಹಾಯ ನಾವ್ ಸಿದ್ಧವಾಗಿದೆ ಅದನ್ನ ದಯವಿಟ್ಟು ಕೂಡ ತಪ್ಪ ನೆನ್ಸ್ಕೊಂಡ್ಬಿಡಿ ಏನಂತಂದ್ರೆ ಓ ಬೃದರ್ ಏನೋ ಅಮೆರಿಕಿಂದ ಲಾಟ್ ಆಫ್ ಡಾಲರ್ಸ್ ಕೋಟ್ಯಾಂತ್ ರೂಪಾಯಿ ಕಳಿಸ್ತಾರೆ ಲಕ್ಷಾಂತರ ರೂಪಾಯಿ ಕಳಿಸ್ತಾರೆ ಅದಕ್ಕೆ ಅವ್ರ ಮನೇನ್ ಕಟ್ಕೊಂಬಿಟವ್ರ ಅದೇ ತರ ಏನೇ ದಾನ ಧರ್ಮ ಮಾಡ್ತಾರೆ ಅನ್ಬಿಟವ್ರ ಆ ತರ ದಯವಿಟ್ಟು ಯಾರು ನೆನ್ಸ್ಕೊಳಕ್ ಹೋಗ್ಬಿಡಿ ಅದ್ರ ಇವ್ ನಾವ್ ಎಲ್ಲಾ ಆಕ್ಟಿವಿಟೀಸ್ ಗಳು ನಾವೆಲ್ಲ ಹೆಂಗ್ ಮಾಡ್ತೀರಿ ಅಂತಂದ್ರೆ ಎಲ್ಲಾ ಸಹೋದರು ಏನ್ರಿ ಸೇರಿ ನಾವು ಮಾಡಂತ ಒಂದ್ ಕೆಲ್ಸಗಳು ಅಲ್ವರ ಅದಕ್ಕೆ ನಾವು ನಮ್ಮ ಏನ್ ಬಂದಿರಬಹುದು ಅದರ ಬಂದಿರ್ಬೇಕಾದ್ರೆ ಅಲ್ವರ ಅದೇ ಥರ ದಯವಿಟ್ಟು ಯಾರು ಮಿಸ್ಲೇಷಣೆ ಮಾಡ್ಕೊಂಬಿಡಿ ನಮ್ಮ ಮನೇಲೆ ಕೂಡ ನಾವು ಲಾಸ್ಟ್ ಟೈಮ್ ಎಲ್ಲ ನಾವು ಮೂರ್ ದಿನ ಕುಟ್ಕೊಂಡು ನಾವೆಲ್ಲ ಪು ಪುಟ ಮಾಡ್ಬೇಕಾದ್ರೆ ರಿಯಲ್ ಫ್ಯಾಕ್ಟ್ ಹೇಳ್ಬೇಕು ಅಂತಂದ್ರೆ ನಮ್ ಬಂದಂತ ಎಲ್ಲಾ ಸಹೋದರ ಸಹೋದರಿಯ ಕಾಂಟ್ರಿಬ್ಯೂಷನ್ಸ್ ಅದು ಆವತ್ತಿನ ದಿನ ನೀವು ತ್ರೀ ಡೇಸ್ ನಮ್ಮೇಲೆ ಇದ್ರಿ ಆ ತ್ರೀ ಡೇಸ್ ಕೂಡ ನಾವು ಮಾಡಿರೋ ಎಕ್ಸ್ಪಿರನ್ಸಸ್ ಅಲ್ಲರಾ ಏನ್ರಿ ಇಟ್ ಈಸ್ ಎವ್ರಿಬಡೀಸ್ ಕಾಂಟ್ರಿಬ್ಯೂಷನ್ ನೋಟ್ ಇಟ್ ಡೌನ್ ಅಲ್ದರ ಅದರಿಂದ ಇಲ್ಲಿ ಎಲ್ಲಾ ಸಹೋದರ ಸಹೋದರಿಗಳು ಸೇರ್ಬಿಟ್ಟು ನಾವು ಮಾಡೋ ಒಂದು ಕೆಲಸಗಳು ಅದೇ ಥರ ನಾವು ಹೊರಗಡೆ ಗುಜರಾತ್ ಏನು ನಾವು ದಾವಣಗೆರೆಗೆ ಬಂದಿರ್ಬೋದು ಹುಬ್ಳಿಗೆ ಬಂದಿರ್ಬೋದು ಗೋವಾಗೆ ಬಂದಿರ್ಬೋದು ಇವೆಲ್ಲ ಬಂದ್ಬಿಟ್ಟು ಏನ್ರಿ ಎಲ್ಲಾ ಸಹೋದರ ಸಹೋದರಿಗಳ ತ್ಯಾಗಗಳು ಸೊ ದಯವಿಟ್ಟು ಅದನ್ನ ಆ ನಾವೇ ಗ್ರೇಟು ನಮ್ಗೇನು ಒರ್ಸಕ್ ಹೋಗ್ಬಿಡಿ ಅದೇ ಥರ ಬೇರೆ ಯಾರೋ ಕೊಡ್ತಾರೆ ಅಂತ ಅಂದ್ಬಿಟ್ಟು ಅಂತಂದ್ಬಿಟ್ಟು ತಿಳ್ಕೊಳಕೋಗ್ಬಿಡಿ ಅದರ ಸೊ ಇದು ಎಲ್ಲ ಸಹೋದರ ಸಹೋದರಿಗಳ ತ್ಯಾಗ ಎಲ್ಲರೂ ಕಷ್ಟದಲ್ಲಿದ್ದಾರೆ ನೆನ್ಸ್ಕೊಳ್ಳಿ ನಮ್ಗೆ ಯಾವ ಥರ ಕಷ್ಟ ಇದೆಯೋ ನಿಮ್ಗೆ ಯಾವ ಥರ ಕಷ್ಟ ಇದೆಯೋ ಎಲ್ಲರಿಗೂ ಕಷ್ಟಗಳಿದೆ ದೇವ್ರ ಮಕ್ಕಳು ಕ್ಯಾರೆಕ್ಟರ್ ಏನು ಅಂತಂದ್ರೆ ನಾನು ಇದುವರೆಗೂ ಟ್ವೆಂಟಿ ಟೂ ಇಯರ್ಸ್ ಆಯ್ತು ನಾನು ಕಾನ್ಸಿಟ್ರೇಷನ್ ಮಾಡಿ ಅದ್ರಲ್ಲ ನೋಡಿರದೇನಂತಂದ್ರೆ ದೇವ್ರ ಮಕ್ಳಿಗೆ ಹತ್ತು ರೂಪಾಯಿ ಇತ್ತು ಅಂತಂದ್ರೆ ಹತ್ತು ರೂಪಾಯಿಯಲ್ಲಿ ಏನ್ರಿ ಅವ್ರ ಖರ್ಚು ಹನ್ನೊಂದು ರೂಪಾಯಿ ಇತ್ತು ಅಂದ್ರೆ ಹೆಂಗೊತ್ತ ಮಾಡ್ತಾರೆ ಒಂಬತ್ತು ರೂಪಾಯಿ ಗೆಳಿಸ್ತಾರೆ ಒಂಬತ್ತು ರೂಪಾಯಿ ಇಳಿಸ್ಬಿಟ್ಟು ಆ ಒಂದು ರೂಪಾಯಿ ಇದೆ ಅಲ್ಲ ಆ ಒಂದು ರೂಪಾಯಿನ ದೇವ್ರ ಮಕ್ಳಿಗೋಸ್ಕರ ಎತ್ತಿಡ್ತಾರೆ ಅದರ ಯಾವುದೇ ರೀತಿ ಇರ್ಬೋದು ಒಂದು ಕಷ್ಟ ಇರ್ಬೋದು ಒಂದು ತೊಂದರೆ ಇರ್ಬೋದು ಅಥವಾ ದೇವ್ರ ಆಕ್ಟಿವಿಟೀಸ್ ಅಂತಾನೆ ಇರ್ಬೋದು ಅದರ ಇದು ನಾನು ಅಬ್ಸರ್ವ್ ಮಾಡ್ತೇನೆ ದೇವ್ರ ಮಕ್ಳಿಗೆ ಕ್ಯಾರೆಕ್ಟರ್ ಅದಿಂದ ಇದು ಅನೇಕ ಜನಗಳ ಒಂದು ತ್ಯಾಗ ಅದರಿಂದ ದಯವಿಟ್ಟು ಇದ್ ತಪ್ಪಾಗಿ ಯಾರೇನು ಏನ್ ತಿಳ್ಕೊಳಕ್ಕೆ ಹೋಗ್ಬಿಡಿ ಅದರ ಈ ಒಬ್ಬ ವ್ಯಕ್ತಿನೂ ಕೂಡ ಏನಂತಾರೆ ಹೆಚ್ಚಾಗಿ ಹೋಗೋದು ಅವಶ್ಯಕತೆ ಇಲ್ಲ ಅದರ ಯಾರು ಇಂಪಾರ್ಟೆಂಟ್ ಅಲ್ಲ ಅದರ ನಮಗೆ ಏನ್ರಿ ಈ ಈ ಕೃಪೆ ವರಗಳನ್ನ ದೈಪಾಲ್ಸ ಅಂತ ದೇವ್ರ ಗೊತ್ತಾ ಅವ್ರು ಏನ್ರಿ ಇಂಪಾರ್ಟೆಂಟ್ ಅದನ್ನ ದಯವಿಟ್ಟಿನೆಲ್ಲ ಮನ್ಸಲ್ಲಿ ಇಟ್ಕೊಳ್ಳಿ ತಮ್ಮ ಪ್ರಾರ್ಥನೆಗಳಲ್ಲಿ ನೀವೆಲ್ಲರೂ ಏನು ಮಾಡಿ ನೀವು ನೆನೆಸ್ಕೊಳ್ಳಿ ಸೋದರು ಕೂಡ ನೆನ್ಸ್ಕೊಳ್ಳಿ ದಯವಿಟ್ಟು ಬಸವರಾಜ್ ಬ್ರದರು ಆಮೇಲೆ ನಮ್ಮ ಎಲ್ಲಪ್ಪ ಬ್ರದವರು ಅವ್ರ ಕುಟುಂಬದವ್ರನ್ನ ಎಲ್ಲರೂ ನೀವೇನು ಮಾಡಿ ಆಯ್ತು ಅನೇಕ ಜನ ಸೋದರಗಳಿದಾರೆ ಅನೇಕ ಕಾಯಿಲೆಗಳಿದ್ದಾರೆ ದುಃಖಗಳಲ್ಲಿದ್ದಾರೆ ನಾವು ಯಾರಿಗೂ ನಾವು ನೋಡ್ಬೇಕು ನಮ್ಮ ಗ್ರೂಪಲ್ಲಿ ಅಯ್ಯೋ ಇವ್ರಿಗೆ ಹಿಂಗಾಗ್ಬಿಡ್ತೋ ದಯವಿಟ್ಟು ಪ್ರೇಯರ್ ಮಾಡ್ರಿ ಪ್ರೇಯರ್ ಮಾಡಿ ಅಂತ ನಾವು ಅನೌನ್ಸ್ ಮಾಡಿದ್ವಿ ಅದಕ್ಕಾಗಿ ಇಲ್ಲ ನೀವು ನೋಡಿರ್ಬೋದು ಯಾಕೆ ಅಂದ್ರೆ ನಮ್ಮ ಒಂದು ನಿರೀಕ್ಷೆ ಏನು ಅಂತಂದ್ರೆ ನಮ್ಮ ಜೀವಿತದಲ್ಲಿ ಆತನ ಚಿತ್ತ ಇಲ್ದ್ರೆ ಏನಾಗ ಸಾಧ್ಯ ಇಲ್ಲ ಅದರ ತಲೆ ಕೂದಲು ಕೂಡ ಏನಾಗೋದಿಲ್ಲ ಭೂಮಿಗೆ ಬಿಡೋದ ಹಂಗೇನೋ ಬಿತ್ತು ಅಂತಂದ್ರೆ ನಾವ್ ಏನ್ ಮಾಡ್ಬೇಕು ಅಂದ್ರೆ ಆತ ಏನ್ ಕೊಡ್ತಾನ ಸ್ವೀಕಾರ ಮಾಡಕ್ ಏನಾಗಿರ್ಬೇಕು ಸಿದ್ಧವಾಗಿರ್ಬೇಕು ನಾವು ದೇವ್ರತಾ ಏನ್ ಪ್ರೇಯರ್ ಮಾಡ್ಬೇಕು ಅಂತಂದ್ರೆ ಇದನ್ನ ಸಹಿಸ್ಕೊಂಡ್ ದೇವ್ರ ನಂಗೆ ಏನ್ ಕೊಡೋ ಶಕ್ತಿ ಕೊಡು ಕೃಪೆ ಕೊಡು ಅಂತ ಕೇಳ್ಕೊಬೇಕು ಅಲ್ರ ದೇವ್ರ ಖಂಡಿತವಾಗೋ ನಾವ್ ಕೇಳೋದಕ್ಕಿಂತ ಅದಿಕವಾಗಿ ಕೊಡ್ತಾರ್ರಿ ಡೌಟೇ ಇಲ್ಲ ಅಲ್ವರ ನಾವ್ ಕೇಳೋದಕ್ಕಿಂತ ಮಿಗಿಲಾಗೆ ನಮ್ಮ ನಮ್ ಶಕ್ತಿ ಕೊಡ್ತಾರೆ ಇದನ್ನ ನಾವೆಲ್ಲ ಏನ್ ಮಾಡೋಣ ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ ಅದರ ಅನ್ನ ದಯವಿಟ್ಟು ಏನ್ರಿ ನೀವು ಈ ತರ ಒಂದು ಪ್ರೇಯರ್ ಇರಲಿ ನಿಮ್ ಲೈಫಲ್ಲಿ ಅದರ ಲಾಸ್ಟ್ ಸ್ಟೇಜ್ ಅಲ್ಲಿ ಇದ್ರೆ ಹೇಳ್ತೀನಿ ಕೇಳ್ರಿ ವೇರ್ ವೆರಿ ಬ್ರಿಂಕ್ ಆಫ್ ದ ಎಸ್ಟಾಬ್ಲಿಷ್ಮೆಂಟ್ ಆಫ್ ಕಿಂಗ್ಡಮ್ ವಿಸಿಬಲಿ ಆನ್ ದಿಸ್ ಅರ್ತ್ ಅದರ ಇಸ್ರೇಲ್ ಅಲ್ಲಿ ಭಯಂಕರವಾಗಿರೋ ಧ್ವಂಸ ನಡೀತಾ ಇದೆ ಅದರ ಯಾವಾಗ ಇದು ತರ್ಡ್ ವರ್ಲ್ಡ್ ವರ್ ತಿರ್ಕೊಂತಾರೋ ನಮ್ಗೆ ಗೊತ್ತಿಲ್ಲ ಅದರ ಸಂಡೇ ನೋಡೋಣ ಸಬ್ಜೆಕ್ಟ್ ಮೂರನೇ ಮಹಾಯುದ್ಧದ ಬಗ್ಗೆ ಲೋಕದಲ್ಲಿ ಅಂತ ಘಟನೆಗಳ ಬಗ್ಗೆ ಏನ್ ನಡೀತದೆ ಅಂತಂದ್ಬಿಟ್ಟು ಅನೇಕ ಒಂದು ಮಾತುಗಳು ಬೈಬಲ್ ಹೇಳ್ತೇನೆ ಇವೆಲ್ಲ ನಾವು ನೋಡೋಣ ಏನಂದ್ರೆ ಇವೆಲ್ಲ ನಮಗೆ ಎಚ್ಚರಿಕೆ ಮಾತುಗಳು ಅದರ ಲೋಕದಲ್ಲಿ ನಡೀತಾ ಇರೋದು ದೇವ್ರ ಯಾವ ಮಕ್ಕಳನ್ನ ಮಕ್ಳನ್ನ ಕಾಪಾಡ್ತಾರೆ ಅದನ್ನ ದಯವಿಟ್ಟು ಎಲ್ಲರೂ ಒಬ್ರಿಗೊಬ್ರು ಪ್ರಾರ್ಥನೆ ಮಾಡ್ಕೊಳ್ಳಿ ನಿರೀಕ್ಷೆ ನಂಬಿಕೆ ಉಳ್ಳವರಾಗಿರೋಣ ಅದೇ ತರ ನಮ್ಮ ಅಂತ ಒಂದು ಪ್ರೀತಿನ ಏನ್ ಮಾಡೋಣ ಎಲ್ಲರ ಹತ್ರ ನೋಡ್ಸೋದಿಕ್ಕೆ ನಾವ್ ಆದಷ್ಟು ಪ್ರಯತ್ನ ಮಾಡೋಣ ದೇವರು ನಿಮ್ಮೆಲ್ಲಾನು ಆಶೀರ್ಲಿ ಅದರ ಆ ಪ್ರಾರ್ಥನೆ ಮಾಡಿ ನಾವು ಮುಕ್ತಾಯ ಮನೆ ಆ ಪ್ರಾರ್ಥನೆ ಮಾಡೋಣ ಏನಂತ ಹೇಳಿದ್ರೆ ನಾನು ಪ್ರಾರ್ಥನೆ ಹೆಂಗ್ ತಗೊಂಡು ಒಂದು ಶಸ್ತ್ ಇದು ಇದೇ ಬೇರೆ ಬೇರೆಯವ್ರು ಅಂತ ಅಷ್ಟೇ ನಾನು ಒಂದು ನಾವೆಲ್ಲ ಇದುವರೆಗೆ ಪಾಠ ಕಲ್ತ್ ಪಾಠದಲ್ಲಿ ಏನ್ ನೋಡಿದ್ವಿ ಅಂದ್ರೆ ತಂದೆಯ ದೇವ್ರ ಒಬ್ಬನೇ ದೊಡ್ಡ ಅತನ ಮಗನೇ ಅಲ್ಲ ಅಂದೆಂದೆ ಆತನಿಗೋಸ್ಕರ ದೇವ್ರು ಎಲ್ಲದನ್ನ ಸೃಷ್ಟಿ ಮಾಡುದಂದೆ ಸೃಷ್ಟಿಯಲ್ಲಿ ಹೋಲಿಕೆ ಕೊಟ್ರೆ ಭೂಮಿ ಒಂದ್ ಬಟಾಣಿ ಅಂತ ನಾವು ತಿಳ್ಕೊಂಡಿವಲ್ವಾ ಅಂತ ಬಟಾಣಿಯಲ್ಲಿ ಬೀಸೋ ಗಾಳಿ ಒಂದು ದೂತ ಅಷ್ಟೇನೆ ಇವ್ರೆಲ್ರು ಕೂಡ ದೇವ್ರ ಕಂಟ್ರೋಲ್ ಇದ್ದಾಗ ಇವ್ರು ಹಂಗಾಗಿ ದೇವ್ರ ಯೇಸು ಸ್ವಾಮಿ ಇದ್ರಲ್ ಒಳಗಡೆ ಒಂದು ಮುಳುಗೋ ದೋಣಿಯನ್ನ ಕೈಯನ್ನು ಅಂದ್ಬಿಟ್ಟು ತರ್ಪ್ತಾನಲ್ವಾ ಅದಕ್ಕೆಲ್ಲ ಪವರ್ಫುಲ್ ಆದ ದೇವ್ರ ನಮ್ ದೇವ್ರ ಆಗಿರೋದ್ರಿಂದ ಆ ದೇವ್ರ ಚಿತ್ತ ಇಲ್ಲದ ಏನು ನಡೆಯೋದಲ್ಲ ನಡೆಯೋದಿಲ್ಲ ಪ್ರೇಯರ್ ಪ್ರೇರಲ್ಲಿ ನಾನು ಎನ್ಸ್ಕೊತಾ ಇದ್ದೆ ಇದು ಎಲ್ಲ ದೇವ್ರ ಮುಂದೆ ಏನು ಅಲ್ವೇ ಅಲ್ವಲ್ಲ ಯೇಸು ಸ್ವಾಮಿ ಬೇರೆ ಕೈಯ್ ನಿಂದಿರ್ಸಂದ್ರೆ ಅದೊಂದು ದೇವದೂತ ಅಷ್ಟೇ ಬೆಂಕಿನ ನಿಂದ್ರಿಸ್ತಾರೆ ಗಾಳಿನ ನಿಂದ್ರಿಸ್ತಾರೆ ನೀರನ್ನು ನಿಂದ್ರಿಸ್ತಾರೆ ಅಷ್ಟು ಪವರ್ಫುಲ್ ಆಗಿರೋ ದೇವ್ರು ನಮ್ ದೇವರು ಸೊ ಆದ್ರೆ ಇದು ಕೇವಲ ನಮಿಗೋಸ್ಕರ ಬರ್ತಲ್ಲ ಈ ಲೋಕದ ಒಂದು ಇದನ್ನ ಪರೀಕ್ಷಾರ್ಥವಾಗಿ ಬಂದ್ರು ಉಪದ್ರವ ಅನ್ಕೊಂತ ಇದ್ದೇನ ಅಷ್ಟೇ ಹಂಗ ಅನ್ಕೊಂಡ್ ಇದನ್ನ ಮಾಡಿದಾಗ್ಯೂ ಕೂಡ ನನಗೆ ಯಾಕೆ ಭಯ ಶುರುವಾಯ್ತಂದ್ರೆ ಆ ಗಾಳಿ ನನಗೆ ಮೊದ್ಲೇದಾಗಿ ಗಾಳಿ ಅಂದ್ರೆ ಆಗ್ರಲ್ಲ ಕಿವಿಗಳು ಆಗಿ ಎಲ್ಲ ತಲೆನೋವು ಬಂದ್ಬಿಡೋದ ಆ ನಿಮಿತ್ತ ಒಂಥರ ದೇಹ ಕುಸ್ತು ಹೋಗಿದೆ ಹೊರತಾಗಿ ಕಡೆ ಆದ್ರೂ ಎಲ್ಲಿ ಎಂತ ಅನುಭವ ಆಯ್ತಲ್ಲ ಅನ್ನೋದ್ ಬಂದಿತ್ತು ಆತರ ನಾವ್ ಪ್ರೇಯರ್ ಮಾಡುವಾಗ ತಗೊಂಡ್ ವಿಷಯ ಅಷ್ಟೇನೆ ಇವೆಲ್ಲ ಸಿಂಪ್ಲೆಸ್ಟ್ ಥಿಂಗ್ ದೇವ್ರ ಒಂದು ಶಕ್ತಿ ಹೋಲಿಕೆ ವಸ್ತುಗಳೇ ಅಲ್ಲ ಅಂತ ಅನ್ಕೊಂಡೆ ನಮ್ ಅಂತ ದೇವ್ರ ನಮ್ ಇದಾರೆ ನಾ ಬ್ರದರ್ ಹೇಳಿದಂಗೆ ಶಾಸಿಗಳ ನಂಬಿಕೆ ಇಲ್ಲ ಅದಕ್ಕಿಂತ ಬಲವಾದ ನಂಬಿಕೆ ಇತ್ತು ನನ್ನ ದೇವ್ರ ಸ್ತೋತ್ರ ಎಲ್ಲದಕ್ಕೆ ಕಾರಣ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಯು ಏನಂತಂದರೆ ನೋಡಿ ನಾವು ಇರೋ ತನಕ ನಮ್ಗೆ ಭಲ ಇದ್ದೇ ಇರ್ತದೆ ಯೇಸು ಕೂಸ್ ಹೇಳ್ತಲ್ಲ ಏನಂದರೆ ಆತ್ಮವು ಸ್ಪ್ರಿಟ್ ಈಸ್ ವಿಲಿಂಗ್ ಬಟ್ ಫ್ರೆಶ್ ಈಸ್ ವೀಕ್ ಅಂತ ಹೇಳ್ತಾರಲ್ಲ ಆ ಥರ ಏನಂದರೆ ನನಗೂ ಕೂಡ ಅವ್ನು ಎಕ್ಸ್ಪೀರಿಯನ್ಸ್ ಹೇಳ್ತೀನಿ ಕೇಳ್ರಿ ಏನು ಅಂತಂದ್ರೆ ಇಂಜೆಕ್ಷನ್ ತೊಗೊಬೇಕಾರೆ ಯಾರೂ ಧೈರ್ಯವಾಗಿ ಹೋಗಿ ತೊಗೊಳಲ್ಲ ನಾನು ಹಂಗೆ ಥರ ಇಂಜೆಕ್ಷನ್ ತೊಗೊಳ್ಬೇಕಾದ್ರೆ ಒಂಥರ ಭಯಾನೆ ಆದರೆ ದೇವರು ಒಂದು ಗಾಡ್ಸ್ ಗ್ರೇಸ್ ಹೆಂಗಿದೆ ನೋಡಿರಿ ನೆನೆ ಕೊಚ್ಕೊಂತೀನಿ ಅಂತ ಹೇಳ್ತೀನಿ ಅಂತಲ್ಲ ಅಥವಾ ನನ್ನಲ್ಲಿ ಏನೋ ಒಂದು ವೀಕ್ನೆಸ್ ಅದು ಗ್ರೇಟ್ನೆಸ್ ಇದೆ ಅಂತಲ್ಲ ಆ ನಾನು ಇದುವರೆಗೂ ಕಾನ್ಸಿಕ್ಲೇಷನ್ ಮಾಡಿ ಟ್ವೆಂಟಿ ಇಯರ್ ಟು ಟು ಇಯರ್ ಟ್ವೆಂಟಿ ಟೂ ಇಯರ್ಸ್ ಆಯ್ತು ಈ ಟ್ವೆಂಟಿ ಟೂ ಇಯರ್ಸ್ ಅಲ್ಲಿ ರೀ ಇಂಜೆಕ್ಷನ್ ತೊಗೊಂಡಿರೋದು ಮೋಸ್ಟ್ಲಿ ಮ್ಯಾಕ್ಸಿಮಮ್ ಅಂದರೆ ಟೂ ಆರ್ ತ್ರೀ ಟೈಮ್ಸ್ ಇರ್ಬೋದು ರೀ ಅಷ್ಟೇ ಏನಕ್ಕೆ ಹಿಂಗೆ ಹೇಳ್ತೀನಿ ಅಂದ್ರೆ ಇಂಜೆಕ್ಷನ್ ನನಗೆ ನನಗೇನಾಗ್ತದೆ ಭಯ ಆಯ್ತದೆ ಕೆಲವೊಂದ್ಸರಿ ಧೈರ್ಯವಾಗಿ ತೊಗೊಂಡ್ಬಿಡ್ತೀನಿ ಕೆಲವೊಂದ್ಸರಿ ಏನಾಗ್ತದೆ ಭಯ ಆಗ್ತದೆ ಆದ್ರೆ ಯೋಚನೆ ಮಾಡಿ ನಾನು ಕೆಲವೊಂದ್ಸರಿ ಯೋಚನೆ ಮಾಡ್ತೀನಿ ಏನ್ ಕಪ್ಪ ಇವಲ್ಲ ಎದ್ಕೊಂಬೇಕೋ ಏನಿದ್ರೆ ಇರ್ತಿಲ್ಲ ಇಲ್ಲ ಅಂತ ಅಂದ್ಬಿಟ್ಟು ಹೇಳ್ಬಿಡ್ತೀವಿ ಧೈರ್ಯವಾಗಿ ಕೆಲವೊಂದು ಸತಿ ಅನುಭವಿಸ್ಬೇಕಾದ್ರೆ ಏನ್ ಭಯಂಕರವಾಗಿ ಮೈಂಡ್ ಡಿಸ್ಟರ್ಬ್ ಆಗ್ತದ್ ಗೊತ್ತಾ ಅದು ನ್ಯಾಚುರಲ್ ಎಲ್ಲಾರ್ಗೂ ಅದು ಬಂದೇ ಬರ್ತಾರೆ ನಮ್ಮ ಸಹೋದ್ರು ಕೂಡ ಹೇಳ್ದಲ್ಲ ನನ್ಗೆ ಭಯ ಆಯಿತು ಅಂದರೆ ಅದನ್ನೇನು ವೀಕ್ನೆಸ್ ಅಂತ ತಗೊಂಬಿಡಿ ದಯವಿಟ್ಟು ಅದು ಸಹೋದರುಗಳು ಈ ದೇಹದಲ್ಲಿರೋ ತನಕ ಎಲ್ಲರಿಗೂ ಇದ್ದೇ ಇರ್ತದೆ ಅಪೋಸ್ಟ್ ಪೋಲ್ಗೆ ಅಲ್ಲಿ ಓದ್ ನೋಡಿದ್ ಓದ್ದು ಓದೋ ನೀವು ಓದಿಂತೀನಿ ಅಲ್ಲಿ ಓದ್ದಂದ್ರೆ ಅವರೆಲ್ಲ ಭಯ ಪಡ್ತಾರೆ ಭಯಪಟ್ಟವಾಗ ಭಯ ಪಟ್ಟವಾಗ ಮಾಡಿದ್ರು ಅಂದ್ರೆ ಪ್ರಾರ್ಥನೆ ಮಾಡಿದ್ರು ಅದರ ಎಲ್ಲ ವಿಜ್ಞಾಪನೆಗೆ ಏಳತ್ರ ಸಲ್ಸಿದ್ರು ದೇವ್ರು ಸಲ್ಸ್ರು ಅವಾಗ ದೇವ್ರ ಏನ್ ಮಾಡ್ತಾರೆ ಅಂದ್ರೆ ಒಂದು ಬಲ ಪಡಿಸ್ತಾರೆ ಅದೇ ತರ ನಮ್ಮ ಸಹೋದರಗಳ ಅನುಭವಗಳು ಕೂಡ ಅದರ ಏನ್ರೀ ನಮ್ಗೆಲ್ಲರಿಗೂ ಒಂದು ವೀಕ್ನೆಸ್ ಇದೆ ಅದರ ಆ ವೀಕ್ನೆಸಸ್ ಗಳಲ್ಲಿ ನಾವೆಲ್ಲ ನಿಮ್ ಮಾಡ್ಕೊ ರಿಕ್ವೆಸ್ಟ್ ಯಾರ ತ ಸಲ್ಸ್ಬೇಕು ದೇವ್ರ ತರ ಸಲ್ಲಿಸ್ಬೇಕು ಅದಕ್ಕೆ ಹೇಳ್ತಲ್ಲ ನೀವು ಪ್ರಾರ್ಥನೆ ಮಾಡ್ಬೇಕ್ರೆ ಏನ್ ಮಾಡಿ ನೀವು ನಂಬಿಕೆಯನ್ನೇ ಮಾಡಿ ನೀವ್ ಮಾಡಿ ಅಲ್ಲ ದೇವ್ರ ಸಹಾಯ ಮಾಡ್ತಾರೆ ಅಹ್ ಎಲ್ಲಾರನ್ನೂ ದೇವ್ರ ಆಶೀರ್ಲಿ ಕೊನೆಯದಾಗಿ ನಾವು ಏನ್ರಿ ನಮ್ಮ ಸಹೋದರಗಳಿಗೂ ಕೂಡ ಧನ್ಯವಾದ ಹೇಳೋಣ ಎಲ್ಲದಕ್ಕಿಂತ ಮೇಲೆಗೆ ತಂದೆಯಾದವ್ರಿಗೂ ನಮ್ಮ ಕ್ಷೇತ್ರಕ್ಕೆ ನಾವು ಧನ್ಯವಾದ ಸಲ್ಲಿಸೋಣ ಕೊನೆಯದಾಗೆ ಒಂದು ತಲೆಬಾಗಿ ನಾವು ಪ್ರಾರ್ಥನೆ ಮಾಡೋಣ ಪ್ರಾರ್ಥನೆ ಮಾಡೋಣ ಭೂಪುರಲೋಕವನ್ನು ಅಂಥ ಸಮಸ್ತವನ್ನು ಸೃಷ್ಟಿ ಮಾಡಿರುವಂಥ ನಮ್ಮ ಪುರಲೋಕದ ತಂದೆಯಾದೇವರೇ ಇನ್ನು ನಮಗೆ ಸ್ತೋತ್ರವಾಗಲಿ ಅಗೆಮವಂತ ಬೆಳಕಿನಲ್ಲಿ ವಾಸ ಮಾಡುತ್ತಾ ಪಾಪ ಮಣ್ಣು ಧೂಳಾಗಿರತ್ತ ನಮ್ಮವ್ರ ಮೇಲೆ ಎಷ್ಟೋ ಕರ್ಣಿಸಿ ಕಾದ ಕಾಪಾಡಿ ತಂದೆಯಾದವರೇ ನಾವು ನಾಶ ಮೋಸಗಳಿಂದ ಅನೇಕ ವಿಪತ್ತುಗಳಿಂದ ತಂದೆ ಆದರೆ ಎಲ್ಲಾ ರೀತಿಯಲ್ಲಿ ನಮಗೆ ಇದುವರೆಗೂ ನಮ್ಮ ರಕ್ಷಿಸಿ ಇದುವರೆಗೂ ತಂದೆ ಆದರೆ ನಮಗೆ ಕೃಪೆ ಕೊಟ್ಟು ನಡೆಸ್ತಾ ಬಂದಿದ್ದ ನೀವು ಕೋಟ ನಿಟ್ಟು ಸ್ವತಃ ದಿನಗಳು ತನ್ನೆದ್ರೆ ಲೋಕದಲ್ಲಿರುವಂತಹ ಸ್ಥಿತಿಗತಿಗಳು ಇಲ್ಲಿ ನಡೀತಿರಂತ ಅನೇಕ ಒಂದು ಸಂಘಟನೆಗಳು ನೋಡಬೇಕಾದ್ರೆ ತಂದೆ ಆದರೆ ನಾವು ಇಂಥ ಸಮಯದಲ್ಲಿ ಇದ್ದೀವಿ ಅಂತ ನಾವು ಆಲೋಚಿಸಬೇಕಾಗ್ತದೆ ತಂದೆದರೆ ನಿಮ್ಮ ಕೃಪೆ ನಮ್ಮಲ್ಲಿ ಇರೋದನ್ನ ಅರ್ತ್ಕೊಂಡು ನಿಮ್ಮ ಒಂದು ವಿಶೇಷವಾಗಿರಂತ ರಕ್ಷಣೆ ವಿಶೇಷವಾಗಿರೋ ದೂತ್ರ ಒಂದು ಕಾವಲು ನಮ್ಮಲ್ಲಿರೋದನ್ನ ಅರ್ತ್ಕೊಂಡು ತಂದೆಯಾದರೆ ನಾವು ಇನ್ನೂ ಎಚ್ಚೆತ್ತುಕೊಂಡು ತಂದೆ ಆದರೆ ನಮ್ಮ ರಕ್ಷಣೆಯನ್ನು ಸಾಸ್ಕೊಳಂತ ನಮಗೆ ಬೇಕಂತ ಅನುಗ್ರಹ ನೀಡು ದಯ ನೀಡು ತಂದೆ ಆದರೆ ನಮ್ಮ ಅನೇಕ ಬಲಹೀನತೆಗಳು ಅನೇಕ ಕೊರತೆಗಳು ನೀವು ತಂದೆ ತಂದೆಯಾದ್ರೆ ಬರುವಂತ ಎಲ್ಲಾ ಅನುಭವಗಳನ್ನ ನಾವು ಒಳ್ಳೆ ರೀತಿಯಲ್ಲಿ ಸ್ವೀಕಾರ ಮಾಡಿ ನಮ್ಮ ಜೀವಿತದಲ್ಲಿ ತಂದೆದೇ ಕ್ರಿಸ್ತನ ಸ್ವಾರ್ಥ ಬೆಳೆಯೋದಕ್ಕೆ ಬೇಕಂತ ಎಲ್ಲ ಸಿದ್ಧತೆ ನೀವು ಮಾಡ್ತೀವಿ ಅಂತ ತಿಳಿದುಕೊಂಡು ನೀವು ಕೊಡುವಂಥ ಪಾತ್ರದಲ್ಲಿ ಸಂತೋಷ ಪಾನ ಮಾಡುವಂತೆ ಕೂಡ ನಮಗೆ ಕೃಪೆ ನೀಡುವ ತಂದೆ ಆದರೆ ತಂದೆಯಾದ ತಲೆ ಬಾಗಿ ಇಲ್ಲಿರುವಂತ ಎಲ್ಲಾ ಪ್ರಿಯ ಮಕ್ಕಳುಗಳಿಗೆ ಅವ್ರಿಗೆ ಯಾವ ರೀತಿ ಕೊರತೆಗಳಿದೆಯೋ ಯಾವ ರೀತಿಯ ಒಂದು ಬಲಹೀನತೆಗಳಿದೆಯೋ ನಿಮ್ಮ ಬಲ ತಂದೆ ಆದರೆ ಅವನ್ನ ಬಲಪಡಿಸೋ ಈ ಒಂದು ವಿಶೇಷವಾದಂಥ ಸಂದರ್ಭಗಳಲ್ಲಿ ತಂದರೆ ಅವರು ಭಯ ಪಡದಂತೆ ಎದೆ ಬಗ್ಗೆ ಓಟ ಓಡಿ ಮುಗಿಸ್ಬಂದ ಕೂಡ ಅವ್ರಿಗೆ ಸಹಾಯ ಮಾಡ್ತಂದ್ರೆ ಅದು ಮಾತ್ರ ತಂದರೆ ಮುಂದೆ ಬರುವಂಥ ದಿನಗಳಲ್ಲೂ ಇನ್ನೂ ಒಂದು ಕೆಟ್ಟ ದಿನಗಳೇ ಇರ್ತವೆ ಆ ದಿನಗಳಲ್ಲಿ ತಂದೆ ಆದರೆ ನಾವು ಮೇಲೆ ಗುರಿ ಇಟ್ಟಿ ನಿಮ್ಮೇಲೆ ವಿಶ್ವಾಸ ಉಳ್ಳವರಾಗಿರುವಂಥ ಕೂಡ ನಮಗೆ ಸಹಾಯ ಮಾಡ್ತಂದರೆ ಇನ್ನ ಒಂದು ಜೀವಿತ ಸಂಖ್ಯೆಯಲ್ಲಿ ಎಣಿಸ್ತೀಯ ಅಂತ ಒಂದು ನಂಬಿಕೆ ಇದೆ ಇನ್ನ ಅನೇಕ ಒಂದು ಕಾರ್ಯಗಳಿದೆ ಇನ್ನೆಲ್ಲವನ್ನು ತನ್ನ ಚಿತ್ರದ ಪ್ರಕಾರ ಮಾಡುವಂತ ಕೂಡ ನಮ್ಗೆ ಅನುಗ್ರಹ ನೀಡು ಕೊಟ್ಟ ಒಂದು ರಕ್ಷಣೆಗಾಗಿ ಕೊಟ್ಟಂತ ಒಂದು ವಿಶೇಷ ಒಂದು ಕೃಪೆಗಾಗೆ ಒಂದು ದಯೆಗಾಗಿ ನಿಂಗೆ ಸ್ವಲ್ಪ ಸಲ್ಸರಾಗ್ತೀವಿ ತನ್ನಾದ್ರೆ ನೀನು ಮಾಡಿದ ವಾಗ್ದಾನಗಳ ಪ್ರಕಾರ ಎಡ ಭಾಗದಲ್ಲಿ ಬಲ ಭಾಗದಲ್ಲಿ ಅನೇಕ ಜನಗಳು ದುರಂತಗಳನ್ನ ಅನುಭವಿಸಿದಂತ ಸಂದರ್ಭದಲ್ಲಿ ನಮ್ಮನ್ನ ಕಾದು ಕಾಪಾಡಿದಿ ತನ್ನಾದರೆ ನಿನ್ನ ಕೃಪೆಗೆ ನಾವು ಏನನ್ನೂ ಸಲ್ಲಿಸಿಕೆ ಸಾಧ್ಯ ಇಲ್ಲ ಆದರೂ ತನ್ನೇ ಆದರೆ ನಿಮಗೆ ಮೆಚ್ಚುಗೆ ತರಂತ ಒಂದು ಮಕ್ಕಳಾಗಿ ನಾವು ಬಾಳುವಂತೆ ಮುಂದೆ ದಿನಗಳಲ್ಲಿ ನಮ್ಮ ಅನುಗ್ರಹ ನೀಡುತ್ತಿದ್ದಾರೆ ಕೊಟ್ಟಂತ ಸ್ವಲ್ಪ ಸಮಯದಲ್ಲಿ ಇನ್ನ ವಾಕ್ಯದಲ್ಲಿ ನಾವು ಧ್ಯಾನ ಮಾಡಿ ಇನ್ನು ವಾಕ್ಯದಲ್ಲಿ ಅನೇಕ ರೀತಿಯಲ್ಲಿ ಬೆಳೆಯುವುದು ಕೂಡ ನಮಗೆ ಅನುಗ್ರಹ ನೀಡು ಈ ಪ್ರಿಯ ಮಕ್ಕಳನ್ನು ಆಶ್ವರಿಸು ತಂದೆ ಆ ಪ್ರಿಯ ಮಕ್ಕಳನ್ನ ನೀವು ಇದುವರೆಗೂ ಸತ್ಯಲ್ಲಿ ನಡೆಸಿದೀಯಾ ಮುಂದೆ ಬರೋ ದಿನಗಳಲ್ಲಿ ಕೂಡ ಅವನು ನಡೆಸು ನಡೆಸುತ್ತಾನೆ ಆದರೆ ಅವನು ಆಶ್ವರಿಸು ಕೃಪೆ ಕೊಟ್ಟು ದಯೆ ಕೊಟ್ಟು ನೀವು ನಡೆಸುತ್ತಾನೆ ಆದರೆ ಅವ್ರು ಇನ್ನೂ ಬರೋಂಥ ದಿನಗಳಲ್ಲಿ ಇನ್ನ ಲೋಕದಲ್ಲಿ ಬೆಳಕಾಗಿದ್ದು ಲೋಕದಲ್ಲಿ ಉಪ್ಪಾಗಿದ್ದು ಅನೇಕ ಜನಗಳಿಗೆ ಸಾಕ್ಷಿಯಾಗಿರೋ ಒಳ್ಳೆ ಮಕ್ಕಳಾಗಿರುವಂತ ಕೂಡ ನೀವು ಸಹಾಯ ಮಾಡ್ತಿದ್ದಾವ್ರೆ ನಿದ್ದೆ ಮಾಡೋ ಸಂದರ್ಭದಲ್ಲಿ ನಮ್ಮ ಜೊತೆಗಿದ್ದು ಒಳ್ಳೆ ಸುಖ ನಿದ್ದೆ ಕೊಡು ಕಾದು ಕಾಪಾಡು ಮುಂಜಾನೆ ಜಲ್ದಿ ಎದ್ದು ಕೂಡ ನಾವು ಸಹಾಯ ಮಾಡ್ತಿದ್ರೆ ಇನ್ನೊಂದು ದಿನ ನಮ್ಮ ಜೀವದಲ್ಲಿ ದಯಪಾಲ್ಸು ಆ ಒಂದು ದಿನ ತಂದೆ ಆದ್ರೆ ನಿಮ್ಗೆ ಯೋಗ್ಯವಾಗಿ ನಿಮ್ಗೆ ನಂಬಿಕೆ ಬಳುವಂತ ಕೂಡ ನಮ್ಗೆ ನಾವು ನೋಡ್ಸುವಂತ ಕೂಡ ನಮ್ಗೆ ದಯಪಾಲಸು ಶಕ್ತಿ ಕೊಡು ಧೈರ್ಯ ಕೊಡು ತಂದೆ ಇದ್ರೆ ಹೀಗೆ ತಂದರೆ ಬಿಡಿರಂತ ವರಗಳು ಎಲ್ಲಾ ಒಂದು ಈ ಒಂದು ಸುವರ್ಣ ವರಗಳನ್ನ ತಂದೆಯವರೇ ನಿನ್ನ ಪ್ರಿಯ ಮಗನು ನಮ್ಮ ರಕ್ಷಕನಾಗಿರಂತ ಕ್ರಿಸ್ತನ ಕೃಷ್ಣ ಮುದ್ದಾದಲ್ಲಿ ಪ್ರಾರ್ಥನೆ ಮಾಡ್ತೀವಿ ತಂದೆ ದೇವ್ರೆ ಆಮೇನ್